ವೀಕ್ಷಕರೇ ಭಕ್ತಿಸುಧಾ ವಾಹಿನಿಗೆ ಸ್ವಾಗತ ಇಂದು ನಾಲ್ಕನೇ ದಿನ ಗಂಡ ಹೆಂಡತಿಯ ಜೋಡಿ ಮೈಸೂರಿನ ವಿಜೇಂದ್ರಾಚಾರ್ ಹಾಗೂ ಸರೆಯು ಅವರಿಂದ ಈ ನಾಲ್ಕನೇ ದಿನದ ಸಂವಾದ ಮುಂದುವರೆಯಲಿದೆ ಸುಧಾ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ಭಗವದ್ಗೀತೆಯ

ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಅದ್ಭುತವಾದ ಜ್ಞಾನಯೋಗ ಅಂತ ಅದನ್ನು ಕರಿತಾ ಇದ್ದಾರೆ ಬಹಳ ಅದ್ಭುತವಾದ ಚಿಂತನೆಗಳು ಈ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದಲ್ಲಿ ಇದೆ ಕೃಷ್ಣ ಆರಂಭದಲ್ಲಿ ಆ ಯೋಗದಿಂದ ಮೂರ್ಖನಾಗಿರುವಂತಹ ಮೂಢನಾಗಿರುವಂತಹ ಅರ್ಜುನನ ಪಾಲಿಗೆ ಒಂದಷ್ಟು ಯೋಗದ ಉಪಾಯವನ್ನು ಹೇಳಬೇಕಾಗಿದೆ ಅದಕ್ಕೆ ಪ್ರಾಚೀನವಾದ ಅದರ ಇತಿಹಾಸವನ್ನು ಹೇಳ್ತಾನೆ ಈ ಯೋಗದ ಉಪಾಯವನ್ನು ನಾನು ಸೂರ್ಯನಿಗೆ ಹೇಳಿದೆ ವಿವಸ್ವಾನ ಅಂತ ಸೂರ್ಯನಿಗೆ ಹೇಳಿದೆ ಸೂರ್ಯ ಏನು ಮಾಡಿದ ಅಂದರೆ ವೈವಸ್ವತ ಮನುವಿಗೆ ಹೇಳಿದ ಆ ಮನು ಏನು ಮಾಡಿದ ಅದನ್ನು ಇಕ್ಷ್ವಾಕುವಿಗೆ ಹೇಳಿದ ಆ ಇಕ್ಷವಾಕು ಪರಂಪರೆಯಿಂದ ರಾಜರೆಲ್ಲ ಆ ಯೋಗ ಜ್ಞಾನ ಉಪಾಯಗಳನ್ನು ಮಾಡಿಕೊಂಡೇ ಬಂದರು ಆದರೆ ಕಾಲಾಂತರದಲ್ಲಿ ಎಲ್ಲಿಯೋ ಯಾರೋ ಆ ಕರ್ತವ್ಯಗಳನ್ನು ಲೋಪ ಮಾಡಿ ಅದು ತಪ್ಪಿ ಹೋಯಿತು ಆದರೆ ಅದನ್ನು ಮತ್ತೆ ಉದ್ದೀಪನ ಮಾಡಿ ಪುನಃ ಹೇಳುವಂತಹ ಕರ್ತವ್ಯವನ್ನು ಬೋಧನೆ ಮಾಡುವ ಸ್ಥಿತಿ ಬಂದಿದೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಕಾರಣ ಏನು ಅಂದರೆ ರಾಜರಿಗೆಲ್ಲ ಈಗ ಬ್ರಾಹ್ಮಣರಿಗೆ ಸಂಧ್ಯಾಧನೆ ಮಾಡಿ ಅಂತ ಪಾಠ ಮಾಡಬೇಕಾ ಅದು ಕರ್ತವ್ಯ ಅದು ಊಟ ಮಾಡಿ ಅಂತ ಬೋಧನೆ ಮಾಡಬೇಕಾ ಅದು ಕರ್ತವ್ಯ ಪ್ರಾಚೀನ ಕಾಲದಲ್ಲಿ ಒಂದು ದಿನ ಒಂದು ಕಾಲದಲ್ಲಿ ಹೇಗಿತ್ತು ಅಂದರೆ ರಾಜರು ಯುದ್ಧದಿಂದ ವಿಮುಖರಾಗಬಾರದು ಅನ್ನೋದು ನಿಯಮ ಅದು ಇಂಥ ಒಬ್ಬ ಜ್ಞಾನಿಯಾಗಿ ಅರ್ಜುನ ಯುದ್ಧರಂಗದಿಂದ ಓಡ್ತಾ ಇದ್ದಾನೆ ಅನ್ನೋದು ದೇವರಿಗೆ ಕಲ್ಪನಾತೀತವಾದ ವಿಚಾರ ಅಂದರೆ ಕೃಷ್ಣನಿಗೆ ಕಾಲಿಕವಾಗಿ ಧರ್ಮ ಎಷ್ಟೆಲ್ಲ ಲೋಪ ಆಗಿದೆ ಒಂದು ಸಾಕ್ಷಿಯಾಗಿ ಅರ್ಜುನ ನಿಂತಿದ್ದಾನೆ ಅಂದರೆ ಧರ್ಮ ಹೇಗೆ ಲೋಪ ಆಗುತ್ತೆ ಅನ್ನೋದಕ್ಕೂ ಸೂಚಕ ಬರೀ ಅವನು ಓಡ್ತಾ ಇದ್ದಾನೆ ಅನ್ನೋದಲ್ಲ ಎಂತೆಂಥ ಜ್ಞಾನಿಗಳು ಕೂಡ ಕರ್ಮ ಮೂಢರ ಆಗ್ತಾ ಇದ್ದಾರೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಎಲ್ಲ ರಾಜರು ಪರಂಪರೆಯಿಂದ ಬೆಳೆದು ಬಂದಿತ್ತಪ್ಪ ಇದನ್ನೆಲ್ಲ ನಾನೇ ಹಿಂದೆ ಉಪದೇಶ ಮಾಡಿದ್ದೇನೆ ಈಗ ಅದು ತಪ್ಪಿ ಹೋಗದೆ ಮತ್ತೆ ಹೇಳುವ ಸ್ಥಿತಿ ನನ್ನ ಪಾಲಿಗೆ ಬಂದಿದೆ ಹಿಂದೆ ಹೇಳಿದವನು ನಾನೇ ಮತ್ತೆ ಇದನ್ನ ನಾನೇ ಹೇಳಬೇಕಾಗಿದೆ ಅಂತ ಸಂಧ್ಯಾಂದ್ರೆ ಉಪದೇಶ ಮಾಡಿದ ಅಪ್ಪನೇ ಮಧ್ಯದಲ್ಲಿ ಸಂಧ್ಯಾಂದ್ರೆ ಬಿಟ್ಟಾಗ ಮಕ್ಕಳಿಗೆ ಹೇಳಲ್ವೇ ಆತರ ನಾನೇ ಹೇಳಬೇಕಾಗಿದೆ ನನ್ನ ಕರ್ತವ್ಯ ನಾನು ಹೇಳ್ತೀನಿ ಅಂತ ಕೃಷ್ಣ ಈ ಯೋಗದ ಉಪಾಯಗಳನ್ನ ಮುಂದೆ ಹೇಳ್ತಾ ಹೋಗ್ತಾನೆ ನೀವು ಪರಂಪರೆಯನ್ನು ಹೇಳ್ತಾ ಬಂದಿರಲ್ವಾ ಈ ವೈವಸ್ವತಮನು ಸೂರ್ಯನಿಗೆ ಹೇಳ್ತಾ ಬಂದ್ರಿ ಅದರಲ್ಲಿ ವೈವಸ್ವತಮನು ಅನ್ನುವನು ಪ್ರಾಚೀನ ಕೃಷ್ಣ ಆಮೇಲೆ ಬಂದವನು ಕೃಷ್ಣ ವೈವಸ್ವತ ಮನುವಿಗೆ ಹೇಳುವುದು ಎಷ್ಟು ಸರಿ ಅದೇ ಇದೇ ಅರ್ಜುನ ಕೇಳುವ ಪ್ರಶ್ನೆ ಆ ಪ್ರಾಚೀನನಾದ ವೈವಸ್ವತ ಮನುವಿಗೆ ಕೃಷ್ಣ ಹೇಗೆ ಉಪದೇಶ ಮಾಡ್ಲಿಕ್ಕೆ ಸಾಧ್ಯ ಅಂತ ಅದೇ ಕೃಷ್ಣ ಹೇಳ್ತಾನೆ ಅರ್ಜುನ ನನ್ನ ಜನ್ಮಗಳು ನನ್ನ ಕರ್ಮಗಳು ತುಂಬಾ ಇದೆ ಬಹು ನಿಮೆ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ನೀನ್ ತಿಳ್ಕೊಂಡಿದಿ ನಾನು ಇವಾಗ ಹುಟ್ಟಿದೀನಿ ಅಂತ ನೀನ್ ತಿಳ್ಕೊಂಡಿದ್ದೀನಿ ನಿಂದು ಎಷ್ಟೆಲ್ಲಾ ಜನ್ಮಗಳಾಗಿದೆ ಅಂತ ನನಗ್ ಗೊತ್ತು ಅಂತಾನೆ ಕೃಷ್ಣ ಯಾಕೆ ಹೇಳು ಅರ್ಜುನ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ವಾಲಿಯಾಗಿದ್ದ ಅವಾಗ ಕೃಷ್ಣ ಏನಾಗಿದ್ದ ರಾಮ ಆಗಿದ್ದ ಹಿಂದಿನ ಜನ್ಮ ನಿನಗೆ ನೆನಪಿದೆಯಾ ನಿನಗೆ ನೆನಪಿಲ್ಲ ಸರ್ವಜ್ಞನಾದ ನನಗೆ ಎಲ್ಲವೂ ನೆನಪಿದೆ ಹಾಗಾಗಿ ಅವತ್ತು ಉಪದೇಶ ಮಾಡಿದ ನಾನು ಇವತ್ತು ಉಪದೇಶ ಮಾಡ್ತಾ ಇದ್ದೇನೆ ಅವನಿಗಿಂತ ಮೊದಲು ಇದ್ದೆ ನಾನು ದೇವರು ಇಲ್ಲದೆ ಇರುವ ಸಮಯವೇ ಇಲ್ಲ ಮತ್ತೆ ಕೃಷ್ಣ ಇಲ್ಲಿ ಹೇಳಬೇಕಾದ್ರೆ ನನಗೆ ತುಂಬ ಜನ್ಮಗಳು ಸಂದಾಯ ಆಗಿದೆ ಅಂತ ಹೇಳ್ತಾನೆ ಅಲ್ಲಿ ಒಂದು ಪ್ರಶ್ನೆ ಬರ್ಬೋದು ಸಹಜವಾಗಿ ದೇವರಿಗೆ ಜನ್ಮ ಇದೆಯಾ ಅಂತ ಅದಕ್ಕೆ ಆಚಾರ್ಯರ ಸುಂದರವಾದ ವಿವರಣೆ ಇದೆ ಎಲ್ಲೆಲ್ಲಿ ದೇವರಿಗೆ ಜನ್ಮ ಅಂತ ಶಬ್ದಗಳು ಬರುತ್ತೋ ಅಲ್ಲೆಲ್ಲ ಏನು ಹೇಳಬೇಕು ಹಾ ಪ್ರಾದುರ್ಭಾವ ಪ್ರಾದುರ್ಭಾವೋ ಹರೇರ್ ಜನಿಹಿ ಎಲ್ಲಿ ಜನ್ಮ ಅಂತ ಬಂದಿದೆ ಅಲ್ಲೆಲ್ಲ ಭಗವಂತನ ಪ್ರಾದುರ್ಭಾವ ಅಂತ ಹೇಳಬೇಕೇ ಹೊರತು ಅಂದ್ರೆ ಅಭಿವ್ಯಕ್ತಿಯನ್ನು ಹೊಂದುವುದು ಪರಮಾತ್ಮ ನಿತ್ಯನಾಗಿದ್ದಾನೆ ಜೀವನೋ ನಿತ್ಯನಾಗಿದ್ದಾನೆ ಆದ್ರಿಂದ ಅಭಿವ್ಯಕ್ತಿಗಳು ಜೀವನಿಗೆ ಜನ್ಮ ಅಂತ ಹೇಳಬೇಕು ಪರಮಾತ್ಮನಿಗೆ ಅಭಿವ್ಯಕ್ತಿ ಅಂತ ಹೇಳಬೇಕು ಹಾಗಾಗಿ ಒಟ್ಟು ಕಣ್ಣಿಗೆ ಕಾಣದೇ ಇರುವ ವ್ಯವಸ್ಥೆ ನಿನಗೂ ಇದೆ ನನಗೂ ಇದೆ ಹಾಗಾಗಿ ನೀನು ಹಿಂದೆ ಇದ್ದೆ ನಾನು ಹಿಂದೆ ಇದ್ದೇನೆ ಆದ್ದರಿಂದ ವಿವಸ್ವಂತನಿಗಿಂತ ಮೊದಲು ನಾನಿದ್ದೆ ಈಗಲೂ ನಾನಿದ್ದೇನೆ ನಾನು ನಿತ್ಯನಾಗೇ ಇದ್ದೇನೆ ಹಾಗಾಗಿ ಅವಾಗ ಹೇಳಿದ್ದು ಎಷ್ಟು ಸತ್ಯವೋ ಇವಾಗ ಹೇಳ್ತಾ ಇರೋದು ಇಷ್ಟೇ ಸತ್ಯ ಅನ್ನುವುದು ಕೃಷ್ಣನ ಅಭಿಪ್ರಾಯವಾಗಿದೆ ಈ ಪ್ರಸಂಗದಲ್ಲಿ ಬಹಳ ಅದ್ಭುತವಾದ ಜ್ಞಾನದ ಉಪಾಯಗಳನ್ನು ಕೂಡ ಕೃಷ್ಣ ಹೇಳ್ತಾನೆ ನನಗೆ ಯಾವುದೇ ರೀತಿಯಾದ ಹುಟ್ಟಿಲ್ಲ ನಾನು ಈ ಪ್ರಕೃತಿಯನ್ನ ಅವಲಂಬಿಸಿಕೊಂಡು ಅವಾಗವಾಗ ಅಭಿವ್ಯಕ್ತಿಯನ್ನು ಹೊಂದುತ್ತೇನೆ ವಿಶೇಷವಾಗಿ ಧರ್ಮದ ಗ್ಲಾನಿ ಆದಾಗೆಲ್ಲ ನಾನು ಅವತಾರ ಮಾಡ್ತೇನೆ ಯಾವಾಗ ಯಾವಾಗ ಧರ್ಮದ ಹಾನಿಯಾಗುತ್ತೆ ನಾನು ಇದನ್ನೇನು ತಿಳ್ಕೊ ಇವತ್ತು ನೀನು ಅರ್ಜುನ ಧರ್ಮ ಹೋಗ್ತಾ ಇದೆ ನಿನಗೆ ಉಪದೇಶಕನಾಗಿ ನಾನು ಪಕ್ಕದಲ್ಲಿ ಬಂದು ನಿಂತಿದ್ದೇನೋ ಇಲ್ವೋ ಹಾಗೆ ಜಗತ್ತಿನಲ್ಲಿ ಯಾರೇ ಮಾರ್ಗ ಭ್ರಷ್ಟರಾದರೂ ಸಾಮೂಹಿಕವಾದ ಒಂದು ಮಾರ್ಗ ಭ್ರಷ್ಟತೆ ಬಂದಾಗ ಧರ್ಮದ ಮಾರ್ಗದಿಂದ ವಿಮುಖರಾದಾಗ ಉಪದೇಶ ಮಾಡ್ಲಿಕ್ಕೆ ನಾನು ಸಾಕ್ಷಿಯಾಗಿ ನಿಲ್ತೇನೆ ಆ ಕಾಲದಲ್ಲೆಲ್ಲ ಆದ್ರಿಂದ ಸ್ಥಿರವಾಗಿ ಈ ಸೃಷ್ಟಿಯನ್ನ ಮಾಡಿದ ನನಗೆ ಈ ಸೃಷ್ಟಿಯಲ್ಲಿ ಬಂದಿರುವ ಜೀವರಾಶಿಗಳಿಗೆ ಧರ್ಮವನ್ನು ಉಪದೇಶ ಮಾಡುವ ಹೊಣೆಗಾರಿಕೆಯು ನಾನೇ ಹೊತ್ತುಕೊಂಡಿದ್ದೇನೆ ಅದರ ಬಗ್ಗೆ ಏನೇನು ಸಂಶಯ ಪಡಬೇಡ ಅನ್ನೋದು ಕೃಷ್ಣನ ಮಾತು ಅರ್ಜುನನಿಗೆ ಈ ತರ ಸಂಶಯ ಬಂದಾಗ ಕೃಷ್ಣ ಅವತಾರ ಮಾಡಿ ಎಲ್ಲದನ್ನೂ ಪರಿಹಾರ ಮಾಡಿದ ಆಗ ದ್ವಾಪರ ಯುಗ ಇತ್ತು ಈಗ ಕಲಿಯುಗದಲ್ಲಿ ಇನ್ನು ಧರ್ಮಜ್ಞಾನಿ ಜ್ಞಾನಿ ಆಗ್ತಾ ಇದೆ ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿ ಭಾರತ ಅಂತ ಹೇಳಿದ ಮಾತು ಈಗ ಯಾಕೆ ಸತ್ಯ ಆಗ್ತಾ ಇಲ್ಲ ಅಂದ್ರೆ ಈಗ ಈ ಯುಗದಲ್ಲಿ ಯಾಕೆ ಕೃಷ್ಣ ಅವತಾರ ಮಾಡಿಲ್ಲ ನಮಗೆ ಬಹಳ ಸುಂದರವಾದ ಪ್ರಶ್ನೆ ಎಲ್ಲರೂ ಕೇಳುವ ಪ್ರಶ್ನೆ ಇದೆ ಈ ಮಹಾಭಾರತ ಸೀರಿಯಲ್ ಎಲ್ಲ ಬರಬೇಕಾದ್ರೆ ಪ್ರತಿಯೊಬ್ಬರ ಬಾಯಲ್ಲೂ ಈ ಈ ಶ್ಲೋಕ ನಾಲ್ಕನೇ ಅಧ್ಯಾಯದ ಶ್ಲೋಕ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ್ ಅಂತ ಬಹಳ ಅದನ್ನ ಹೇಳಿದ ಶೈಲಿಯಲ್ಲೇ ಮಕ್ಕಳೆಲ್ಲ ಹೇಳ್ಕೊಂಡು ಓಡಾಡ್ತಾ ಇರುವ ಪ್ರಸಂಗ ನಾನು ಬಾಲ್ಯದಲ್ಲಿ ನೆನಪು ಮಾಡಿಕೊಳ್ತೇನೆ ಯಾವಾಗ ಯಾವಾಗ ಧರ್ಮದ ಹಾನಿಯಾಗುತ್ತೋ ಅವಾಗೆಲ್ಲ ನಾನು ಅವತಾರ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದಾನೆ ಈ ಕಲಿಯುಗದಲ್ಲಿ ಅಧರ್ಮ ತಾಂಡವ ಆಡ್ತಾ ಇದೆ ಮನೆ ಮನೆಯಲ್ಲಿ ಅಧರ್ಮ ಕುಣಿತಾ ಇದೆ ಮನಸ್ಸಿನಲ್ಲಿ ಅಧರ್ಮ ಕುಣಿತಾ ಇದೆ ಪ್ರತಿಯೊಬ್ಬರ ವಾತಾವರಣವೇ ಕಲುಷಿತ ಕಲುಷಿತವಾಗುವಷ್ಟು ಅಧರ್ಮ ತಾಂಡವ ಆಡ್ತಾ ಇದೆ ಕೃಷ್ಣ ಬಂದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅವ್ನು ನೋಡ್ಬಿಡ್ಬೋದಿತ್ತು ಅಂತ ನಿಮಗೂ ಆಸೆ ಕಾಣುತ್ತೆ ಅವನನ್ನು ನೋಡ್ಬೋದಿತ್ತು ಈ ನೆಪದಲ್ಲಿ ಅಂತ ನಾವು ಅಧರ್ಮ ಮಾಡಿದೆವೋ ಇಲ್ವ ಅಧರ್ಮ ಮಾಡಿದಾಗ ದೇವರು ಬಂದಾಗ ನೋಡ್ಬೋದಲ್ವಾ ಅನ್ನುವ ತಬಕ ಅದಕ್ಕೆ ಕೃಷ್ಣ ಹೇಳ್ತಾನೆ ತದಾ ಆತ್ಮಾನಂ ಸೃಜಾಮಿ ಅಂತ ನೋಡಿ ಒಂದು ಬಹಳ ಸುಂದರವಾದ ವಿವರಣೆ ಇದೆ ಜ್ಞಾನಿಗಳ ಮಾತು ಭಗವಂತನಿಗೆ ತ್ರಿಯುಗ ಅಂತ ಹೆಸರು ಅವನು ಆ ಮೂರು ಯುಗಗಳಲ್ಲಿ ಮಾತ್ರ ಅವತಾರ ಮಾಡ್ತಾನೆ ಮೂರು ಯುಗದ ಧರ್ಮವನ್ನ ಸರಿ ಮಾಡ್ತಾನೆ ಕಲಿಯುಗದಲ್ಲಿ ಭಗವಂತ ಅವತಾರ ಮಾಡಲ್ಲ ಯಾಕೆಂದರೆ ಅನೇಕ ಅಯೋಗ್ಯರಿಗೂ ವೇದಿಕೆಯನ್ನು ಕಲ್ಪಿಸಿಕೊಡಬೇಕು ದೇವರ ಉದ್ದೇಶ ಅದು ಆಗಿದೆ ಹಾಗಾದರೆ ಅಧರ್ಮವೇ ಆಗಿದೆ ಸಜ್ಜನರಿಗೆ ಉಪಾಯವೇ ಇಲ್ವಾ ಅಂದರೆ ಅದಕ್ಕೆ ಕೃಷ್ಣನ ಮಾತು ತರಾ ಆತ್ಮಾನಂ ಸೃಜಾಮ್ಯಹಂ ಕೆಲವೊಮ್ಮೆ ನಮಗೆ ಪ್ರೀತಿ ಪಾತ್ರರಾದ ವ್ಯಕ್ತಿಗಳನ್ನ ಕುರಿತು ನಾವೇನು ಹೇಳ್ತೇವೆ ಹೇಳಿ ಅವನನ್ನು ಕಂಡ್ರೆ ನನಗೆ ಪ್ರಾಣ ನನ್ನ ಆತ್ಮ ಅವನು ನನ್ನ ಆತ್ಮಾವನು ಅಂತ ಹೇಳ್ತೇವೆ ನಾನು ಅವನು ಬೇರೆ ಬೇರೆ ಅವನು ನಾನಲ್ಲ ನಾನು ಅವನಲ್ಲ ಆದರೆ ಏನು ಹೇಳ್ತೇವೆ ಅವನನ್ನು ಕಂಡ್ರೆ ನನ್ನ ಪ್ರಾಣ ಅವನನ್ನ ಆತ್ಮ ಅಂತ ಹೇಳ್ತೇವೆ ಹಾಗೆ ಕೃಷ್ಣನ ಆತ್ಮ ಯಾರು ಕಲಿಯುಗದಲ್ಲಿ ಕೃಷ್ಣ ತನ್ನನ್ನೇ ಪ್ರೀತಿಸುವಷ್ಟು ಮತ್ತೊಬ್ಬ ದೇವತೆಯನ್ನು ಪ್ರೀತಿಸ್ತಾನೆ ಯಾವ ದೇವತೆ ಮುಖ್ಯ ಪ್ರಾಣ ಆ ಅದಕ್ಕೆ ಹರಿದಾಸರು ಕೆಲವು ಕಡೆ ಹೇಳ್ತಾರೆ ಹರಿಯ ಮತವೇ ಹನುಮನ ಮತವೋ ಹನುಮನ ಮತವೇ ಹರಿಯ ಮತ ಅಂತ ಅವರಿಬ್ಬರಲ್ಲಿ ಅಷ್ಟು ಮಾನಸಿಕವಾದ ಅವಿನಾಭಾವ ಸಂಬಂಧ ಇದೆ ದೇವರಂತೂ ಅವತಾರ ಮಾಡಲ್ಲ ದೇವರ ಪರಿಪೂರ್ಣವಾದ ಉದ್ದೇಶಗಳನ್ನು ಅರ್ಥ ಮಾಡಿಕೊಂಡವನು ಮುಖ್ಯ ಪ್ರಾಣ ಅನ್ನುವುದನ್ನು ನಾವು ಪುರಾಣಗಳ ಆಧಾರದಲ್ಲಿ ಇತಿಹಾಸಗಳ ಆಧಾರದಲ್ಲಿ ನೋಡಿದ್ದೇವೆ ಒಂದೇ ಒಂದು ಭಗವಂತನ ಮತಿಗೆ ವಿರುದ್ಧವಾಗಿ ನಡೆಯದೇ ಇರುವ ವ್ಯಕ್ತಿತ್ವ ಹನುಮಂತನದ್ದು ಅದೇ ಹನುಮಂತ ಕಲಿಯುಗದಲ್ಲಿ ಯಾರಾಗಿ ಅವತಾರ ಮಾಡಿದ್ರು ಹಾ ಆನಂದ ತೀರ್ಥರಾಗಿ ಅವತಾರ ಮಾಡಿ ಅಧರ್ಮಗಳೆಲ್ಲ ಏನು ನಮ್ಮ ವೇದ ಇತಿಹಾಸ ಪುರಾಣಗಳಿಗೆಲ್ಲ ಅನ್ಯಾಯ ಏನಾಗಿದೆ ಅದನ್ನ ಸರಿಪಡಿಸಿದ್ದಾರೋ ಇಲ್ವಾ ಇನ್ನೇನ್ ಪ್ರಶ್ನೆ ಕೇಳಬೇಕು ಅಲ್ಲ ಆದರೂ ಎಷ್ಟೋ ದಿನ ಇನ್ನೂ ಹಾಳಾಗೇ ಇದಾರಲ್ಲ ಸರಿಯಾಗ್ಲಿಲ್ಲಲ್ಲ ಅಂತ ಅದು ಅವರವರ ಯೋಗ್ಯತೆ ಈಗ ಅದಕ್ಕೆ ಒಂದು ಒಳ್ಳೆಯ ದೃಷ್ಟಾಂತ ಅಂತ ನಮ್ಮ ಗುರುಗಳೇ ಹೇಳ್ತಾ ಇದ್ರು ಒಂದು ಜ್ಯೂಸ್ ಅಂಗಡಿಯೂ ಇದೆ ಒಂದು ವೈನ್ ಶಾಪೂ ಇದೆ ತುಂಬ ಜನ ವೈನ್ ಶಾಪಿಗೆ ಹೋಗ್ತಾರೆ ಆರೋಗ್ಯಕ್ಕೆ ಒಳ್ಳೇದು ಜ್ಯೂಸ್ ಯಾಕೆ ಕುಡಿಯಲ್ಲ ಅಂದರೆ ಅದು ಆಯಾ ವ್ಯಕ್ತಿಗಳ ಸ್ವಭಾವದ ಮೇಲೆ ಡಿ ಡಿಪೆಂಡ್ ಆಗಿದೆ ಹಾಗಾಗಿ ಕೃಷ್ಣ ಹೇಳ್ತಾನೆ ಅವರವರ ಸ್ವಭಾವವಾದವನ್ನು ಭಗವಂತನು ಬದಲಾಯಿಸಲ್ಲ ಈಗ ರಾಮ ಇದ್ದಾಗಲೂ ರಾವಣನ ಮನಸ್ಸನ್ನು ಯಾಕೆ ರಾಮ ಪರಿವರ್ತನೆ ಕೂತಲೆ ಮಾಡಬಾರ್ದಾಗಿತ್ತು ಅಂದರೆ ಆ ಜೀವತ್ರೈವೇದ್ಯಕ್ಕೆ ತ್ರೇತಾಯುಗದಲ್ಲೂ ಅವಕಾಶ ಇದೆ ಕಲಿಯುಗದಲ್ಲೂ ಅವಕಾಶ ಇದೆ ನಿಮ್ಮ ಪ್ರಶ್ನೆ ಏನು ಧರ್ಮ ಭ್ರಷ್ಟರಾದವರಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಕೃಷ್ಣ ಯಾಗ್ ಬರಲಿಲ್ಲ ಅಂತ ತನ್ನ ಪ್ರತಿನಿಧಿಯಾದ ಮಧ್ವಾಚರಣ ಕಳಿಸಿದ್ದಾರೆ ಮಧ್ವಾಚಾರ ಒಬ್ಬರೇ ಬಂದ್ರ ಪರಂಪರೆಯೇ ಬರಲಿಲ್ವಾ ಹರಿದಾಸ ಸಾಹಿತ್ಯ ಬರಲಿಲ್ವಾ ಯತಿಗಳ ಬರಲಿಲ್ವಾ ಅವರೆಲ್ಲ ನಮಗೆ ಮಾರ್ಗದರ್ಶನ ಮಾಡ್ತಾ ಇಲ್ವಾ ಕನಕದಾಸರ ಸಾಹಿತ್ಯ ನೀತಿ ಬೋಧಕವಾಗಿಲ್ವಾ ಜನಸಾಮಾನ್ಯರಿಗೆ ಕನಕದಾಸರ ಸಾಹಿತ್ಯ ರೀಚ್ ಆಗ್ತಾ ಇಲ್ವಾ ಪುರಂದರದಾಸರ ಸಾಹಿತ್ಯ ಇಲ್ವಾ ತಿದ್ದುಕೊಳ್ಳಿಕ್ಕೆ ಮಾರ್ಗದರ್ಶನ ಇದೆಯಾ ಇಲ್ವಾ ಕೃಷ್ಣ ಇದ್ದಾಗಲೂ ಎಷ್ಟೋ ಜನ ಕೃಷ್ಣನನ್ನೇ ಕೂತ ಶಿಶುಪಾಲ ಅದು ಅಲ್ಲ ನಮಗೆ ಸರಿಯಾಗಿ ಮಾರ್ಗದರ್ಶನ ಕೊಡುವ ವ್ಯವಸ್ಥೆಯನ್ನು ಕೃಷ್ಣ ತನ್ನ ಪ್ರತಿನಿಧಿಗಳನ್ನು ಕೊಟ್ಟು ಮಾಡಿದ್ದಾನ ಇಲ್ವಾ ಹಾಗಾಗಿ ಕೃಷ್ಣ ಆತ್ಮಾನಂ ಸಜಾಮಿ ಅಂದರೆ ನನ್ನಷ್ಟೇ ಪ್ರೀತಿಸುವ ವ್ಯಕ್ತಿಗಳನ್ನು ಕಳಿಸಿಕೊಡ್ತೇನೆ ಅಂತ ಹೇಳಿದ್ದು ಸರಿಯಾಗಿದೆ ಅಂತ ಅನಿಸುತ್ತೆ ಮತ್ತೆ ಈ ವಿಶೇಷವಾಗಿ ಕೃಷ್ಣ ಪರಮಾತ್ಮನ ಒಂದು ಅನೇಕ ಉಪಾಯಗಳನ್ನು ಹೇಳಿದ್ದಾನೆ ಈ ಜ್ಞಾನ ಯೋಗದಲ್ಲಿ ಅನೇಕ ಉಪಾಯಗಳನ್ನು ಹೇಳಿದ್ದಾನೆ ನೀವು ಜಿಜ್ಞಾಸೆ ಮಾಡಿದ್ರೆ ಅದಕ್ಕೆ ಉತ್ತರಗಳನ್ನು ಕೊಡ್ತೇನೆ ನಾಲ್ಕನೇ ಅಧ್ಯಾಯದಲ್ಲಿ ಕರ್ಮ ಬಂಧನದಿಂದ ನಾವೆಲ್ಲ ಬಿಡುಗಡೆಯನ್ನು ಹೊಂದಬೇಕು ಹೊಂದಬೇಕು ಅಂತ ಕೃಷ್ಣ ಹೇಳ್ತಾನೆ ಅಂತ ಆ ಶಬ್ದಗಳು ಕೇಳಿದ್ದೀನಿ ಅದರದ್ದು ಅರ್ಥ ಏನು ಅಂತ ಹೇಳ್ತೀರಾ ಈ ಜೀವರಾಶಿಗಳಿಗೆ ಕರ್ಮ ಇದೆ ದೇವರಿಗೆ ಕರ್ಮ ಬಂಧನ ಇಲ್ಲ ಆ ಯಾಕೆ ಅಂದರೆ ಕೃಷ್ಣನೇ ಅನೇಕ ಕಡೆ ಹೇಳಿದ್ದಾನೆ ನಮಾಮ್ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಇತಿಮಾಂ ಯೋಭಿಜಾನಾತಿ ಕರ್ಮಭಿನ್ ಅಸಬದ್ಧತೆ ಅಂತ ಬೇರೆ ಕಡೆಯೂ ಹೇಳಿದ್ದಾನೆ ಕೃಷ್ಣ ಇನ್ನೊಂದು ಉಪಾಯವನ್ನು ಹೇಳ್ತಾನೆ ನನಗೆ ಕರ್ಮಲೇಪ ಇಲ್ಲ ಅಂತ ನೀವು ಚಿಂತನೆ ಮಾಡ್ತಾ ಹೋದರೆ ನಿಮಗೆ ಕರ್ಮಲೇಪ ಆಗಲ್ಲ ಅಥವಾ ಇನ್ನೊಂದು ಉಪಾಯ ದೇವರಿಗೆ ಕರ್ಮಲೇಪ ಆಗಿಲ್ಲ ಅಂತ ಚಿಂತನೆ ಮಾಡಲಿಕ್ಕೆ ಉಪಾಯನ ಗೊತ್ತೋ ಆಚಾರ್ಯರ ತಾತ್ಪರ್ಯದ ನೆರಳಿನಲ್ಲಿ ಭಾಗವತದ ಕಥೆ ಕೇಳಿ ತಾತ್ಪರ್ಯ ನಿರ್ಣಯದ ಆಧಾರದಲ್ಲಿ ಮಹಾಭಾರತದ ಕಥೆ ಕೇಳಿಸ್ಕೊಂಡು ಹೋಗಿ ದೇವರ ಕಥೆಯನ್ನು ಕೇಳ್ತಾ ಇದ್ದರೆ ಅಂದರೆ ಮನಸ್ಸು ಏನಾದರೂ ಅದಕ್ಕೊಂದು ತಿನ್ನಲಿಕ್ಕೆ ಆಹಾರ ಕೊಡಬೇಕು ಅದು ಖಾಲಿ ಕೂತ್ಕೊಳ್ಳಲ್ಲ ಮನಸ್ಸು ನೀವು ಖಾಲಿ ಕೂತು ಬಿಟ್ಟಿದ್ದೇವೆ ಮನಸ್ಸು ಅಂತ ತಿಳ್ಕೊಂಡಿದ್ದೀರಿ ಅದು ತುಂಬ ಮಾರ್ಕೆಟ್ ಸುತ್ತುತ್ತಾನೇ ಇರುತ್ತೆ ಬಹಳ ಚೈತನ್ಯುತವಾದದ್ದು ಮನಸ್ಸು ಅದು ಕೃಷ್ಣ ಹೇಳ್ತಾನೆ ಈ ಮನಸ್ಸು ಹೋಗುವಲೆಲ್ಲ ನೀನು ದಾರಿ ಮಾಡಿಕೊಟ್ಬಿಟ್ರೆ ಇದೇ ಬಂಧನ ಆಗುತ್ತೆ ಅದಕ್ಕೆ ಆ ಮನಸ್ಸಿಗೊಂದು ಆಹಾರ ಕೊಡು ಯಾವುದು ಗೊತ್ತು ನನ್ನ ಜನ್ಮ ನನ್ನ ಕರ್ಮ ಏನು ಅನ್ನುವುದನ್ನು ಅಧ್ಯಯನ ಮಾಡಲಿಕ್ಕೆ ಮನಸ್ಸಿಗೆ ಆಹಾರ ಕೊಡು ದೇವರಿಗೆ ಜನ್ಮ ಇದೆಯಾ ಇಲ್ಲ ಪರಮಾತ್ಮನಿಗೆ ಜನ್ಮ ಇಲ್ಲ ಅನ್ನೋದನ್ನು ಭಾಗವತ ಮಹಾಭಾರತಗಳನ್ನು ಓದ್ತಾ ಇದ್ದರೆ ಯಾವ ಪ್ರಕೃತಿ ಬಂಧನಕ್ಕೂ ಕೂಡ ಸಿಕ್ಕದೇ ಇರೋನು ಕೃಷ್ಣ ಅನ್ನೋದು ಅರ್ಥವಾಗುತ್ತೆ ಅವನ ಅದ್ಭುತವಾದ ವ್ಯಕ್ತಿತ್ವವನ್ನು ಅರ್ಥ ಮಾಡಿಸುವ ವ್ಯಕ್ತಿತ್ವವುಳ್ಳವರಿಂದ ಕೇಳಿಸಿಕೊಳ್ತಾ ಇದ್ದರೆ ನಮ್ಮ ಜನ್ಮದ ಬಂಧನಗಳೆಲ್ಲ ಬಿಡುಗಡೆ ಆಗುತ್ತೆ ಮತ್ತು ಜನ್ಮ ಬಂಧನದ ಬಿಡುಗಡೆಗೆ ಅನೇಕ ಉಪಾಯವನ್ನು ಹೇಳಿದ್ದಾನೆ ಒಂದು ಪರಮಾತ್ಮನಿಗೆ ಕರ್ಮ ಬಂಧನ ಇಲ್ಲ ಇನ್ನೊಂದು ಅವನ ಅವತಾರ ಲೀಲೆಗಳ ಮಹಿಮೆಗಳನ್ನೆಲ್ಲ ಸರಿಯಾಗಿ ಕೇಳ್ತಾ ಹೋದಾಗ ನಮ್ಮ ಬಂಧನಗಳು ಬಿಡುಗಡೆ ಆಗುತ್ತೆ ಅದರ ಜೊತೆಗೆ ವೀತರಾಗ ಭಯ ಕ್ರೋಧ ಅಂತ ಅತಿಯಾದ ಈ ಕಾಮಕ್ರೋಧಗಳ ಒತ್ತಡದಿಂದ ನಾವು ಹೊರಗೆ ಬರಬೇಕು ನಮ್ಮ ಮನಸ್ಸನ್ನು ಇವುಗಳಿಂದ ಯಾವಾಗ ಹೊರಗೆ ತರ್ತೇವೆ ಆವಾಗ ಬಂಧನಗಳು ಬಿಡುಗಡೆ ಆಗುತ್ತೆ ಅಂತ ತುಂಬ ಉಪಾಯಗಳನ್ನು ಹೇಳಿದ್ದಾನೆ ಈ ಸಮಯದಲ್ಲಿ ಅದು ಪ್ರ್ಯಾಕ್ಟೀಸ್ ಮಾಡಬೇಕಾದ ಅಂಶ ಆದ್ದರಿಂದ ಇಷ್ಟು ಸುಲಭವಾದ ಉತ್ತರಗಳನ್ನು ಕೊಡಲಿಕ್ಕೆ ಆಗಲ್ಲ ಅದು ಅನುಭವಿಸಿ ಚಿಂತನೆ ಮಾಡಬೇಕಾದ ಅನೇಕ ಅಂಶಗಳು ಭಗವದ್ಗೀತೆಯಲ್ಲಿ ಇದೆ ಮುಂದೆ ಭಗವದ್ಗೀತೆಯಲ್ಲಿ ನಾನು ಕೇಳಿದ ಹಾಗೆ ಕರ್ಮ ಅಕರ್ಮ ವಿಕರ್ಮ ಅನ್ನೋ ಶಬ್ದಗಳನ್ನು ಕೃಷ್ಣ ಹೇಳ್ತಾನೆ ಇರ್ತಾನೆ ಅದೆಲ್ಲವೂ ಕರ್ಮ 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 ಬರುತ್ತೆ ಒಂದೇ ತರ ಇರುತ್ತೆ ಅದರ ಹೇಳ್ತೀರಾ ಹೇಳ್ತೀರ ಕೃಷ್ಣನೇ ನಿಮ್ಮ ಪ್ರಶ್ನೆ ಥರನೇ ಅವನು ಹೇಳಿದ್ದಾನೆ ಗಹನಾ ಕರ್ಮಣೋಗತಿ ಅಂತ ಹೇಳಿಬಿಟ್ಟಿದ್ದಾನೆ ಏನು ಕರ್ಮ ಅಂತಾರೆ ಅಕರ್ಮ ಅಂತಾರೆ ವಿಕರ್ಮ ಅಂತ ನಮ್ಮ ಕರ್ಮ ಏನು ಅರ್ಥನೇ ಆಗಲ್ಲ ಗಹನಾ ಕರ್ಮಣೋಗತಿ ಅಂತ ನೋಡಿ ಕರ್ಮ ಯಾರಿಗೆ ಕೃಷ್ಣ ಇದಕ್ಕಿಂತ ಮೊದಲು ಕೆಲವೊಂದು ನಿಮ್ಮ ಪ್ರಶ್ನೆಗಿಂತ ಮೊದಲು ಕೆಲವು ಮಾತುಗಳನ್ನು ಆಡಿದ್ದಾನೆ ಕೃಷ್ಣ ಚಾತುರ್ವರ್ಣ್ಯವನ್ನು ಸೃಷ್ಟಿ ಮಾಡಿದೆ ಅದರ ಬಗ್ಗೆಯೂ ಸಾಕಷ್ಟು ವಿವಾದಗಳಿದೆ ಕೃಷ್ಣ ಆ ಜೀವನಲ್ಲಿರುವಂತಹ ಆ ಗುಣಗಳನ್ನೇ ಚಾತುರ್ವರ್ಣ್ಯ ಅಂತ ಕರಿಬೇಕು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಜಾತಿಗಳ ಬಗ್ಗೆ ಕೃಷ್ಣ ಮಾತನಾಡಿದ್ದಲ್ಲ ಅವನು ಮಾತನಾಡಿದ್ದು ಗುಣಗಳ ಬಗ್ಗೆ ಕೆಲವೊಬ್ಬ ಶೂದ್ರ ಆಗಿದ್ದರೂ ಕೂಡ ಅವನಲ್ಲಿ ಬ್ರಾಹ್ಮಣ ಜಾತಿ ಇರ್ಬೋದು ಬ್ರಾಹ್ಮಣನ ಸ್ವಭಾವ ಇದ್ದಾಗ ಅವನು ಬ್ರಾಹ್ಮಣ ಅಂತಲೇ ಕರೆಸಿಕೊಳ್ತಾನೆ ಬ್ರಾಹ್ಮಣ ವೇಷದಿಂದ ಬ್ರಾಹ್ಮಣನಾಗಿರ್ಬೋದು ಜಾತಿಯಿಂದ ಬ್ರಾಹ್ಮಣನಾಗಿರ್ಬೋದು ಗುಣಗಳಿಂದ ಶೂದ್ರನಾಗಿರ್ಬೋದು ಅಧಮವಾದ ಗುಣಗಳನ್ನು ಶೂದ್ರ ಅಂತ ಹೇಳುವುದು ಉತ್ತಮವಾದ ಗುಣಗಳನ್ನು ಬ್ರಾಹ್ಮಣ ಅಂತ ಹೇಳುವುದು ಗುಣಗಳ ವಿಭಾಗವನ್ನು ಕೃಷ್ಣ ಮಾಡಿದ ವಿನಃ ಜಾತಿಯನ್ನು ದೇವರು ಸೃಷ್ಟಿ ಮಾಡಲಿಲ್ಲ ಅಂತ ಕೆಲವರೆಲ್ಲ ಇದರ ಬಗ್ಗೆ ತುಂಬ ಮಾತುಗಳನ್ನು ಆಡ್ತಾರೆ ಆದರೆ ವೇದೋಕ್ತವಾದ ಅಭಿಪ್ರಾಯವೇ ಮಹಾಭಾರತ ಹೇಳ್ತಾ ಇದೆ ಮಹಾಭಾರತ ವೇದಕ್ಕೆ ವಿರುದ್ಧವಾಗಿ ಮಾತನಾಡಲ್ಲ ಬ್ರಾಹ್ಮಣೋಸೆ ಮುಖಮಾಸೀತ್ ಅಂತ ಅಂದರೆ ಏನು ಬಾಹುರಾಜನ್ಯ ಆ ಪುರುಷ ಸೂಕ್ತದಲ್ಲಿ ಹೇಳಿದ ಅಂದರೆ ತಲೆಯಿಂದ ಬ್ರಾಹ್ಮಣ ಹುಟ್ಟಿದ ಅಂದರೆ ಬ್ರಾಹ್ಮಣ ಜಾತಿ ಅಂತಲೇ ಅರ್ಥ ಬಾಹುಗಳಿಂದ ಕ್ಷತ್ರಿಯರು ಹುಟ್ಟಿದ್ರು ಅಂದರೆ ಕ್ಷತ್ರಿಯ ಜಾತಿ ಅಂತ ಅರ್ಥ ತೊಡೆಗಳಿಂದ ವೈಶ್ಯರು ಹುಟ್ಟಿದ್ರೆ ಅಂದರೆ ವೈಶ್ಯ ಜಾತಿ ಪಾರದಿಂದ ಶೂದ್ರ ಹುಟ್ಟಿದರೆ ಶೂದ್ರ ಜಾತಿ ಹುಟ್ಟಿತು ಅಂತಲೇ ಅರ್ಥ ಎಲ್ಲರಿಗೂ ಮೋಕ್ಷಾಧಿಕಾರ ಇದೆ ಜಾತಿ ವಿಭಾಗದಿಂದ ಯಾರಿಗೂ ಏನು ಅನರ್ಥ ಇಲ್ಲ ಸಾಧನೆಯನ್ನು ಮಾಡಿಕೊಂಡ್ರೆ ವಿದನಿಗೂ ಮೋಕ್ಷ ಆಗಿದೆ ಸಚ್ಛೂದ್ರಾದಿಗಳಿಗೆಲ್ಲ ಮೋಕ್ಷ ಇದೆ ಯಾರಿಗೆ ಈ ನಾಲ್ಕು ವರ್ಣದ ವ್ಯವಸ್ಥೆ ಇದೆ ಅವರಿಗೆ ಕರ್ಮ ಇದೆ ಯಾವ ಯಾವ ಕರ್ಮಗಳನ್ನು ಯಾವ ಯಾವ ಜಾತಿಯವರು ಹೇಗೆ ಅನುಷ್ಠಾನ ಮಾಡಬೇಕು ಅಂತ ಈ ಜಾತಿ ವ್ಯವಸ್ಥೆಯಲ್ಲಿ ಏನಿದ್ರೆ ಕರ್ಮದ ವ್ಯವಸ್ಥೆ ಯಾರಿಗೆ ಇಂತಿಂಥವ್ರು ಇಂತಿಂತ ಕರ್ಮಗಳನ್ನು ಮಾಡಬೇಕು ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ ಕರ್ಮ ಅಕರ್ಮ ವಿಕರ್ಮ ಕರ್ಮ ಅಂದ್ರೆ ಏನು ಒಬ್ಬ ಬ್ರಾಹ್ಮಣ ಮೂವತ್ತು ಸಂಧ್ಯಾ ಮಾಡಬೇಕು ಅನ್ನೋದು ಕರ್ಮ ಅಕರ್ಮ ಅಂದ್ರೆ ಏನು ವಿರುದ್ಧವಾದ ಕರ್ಮ ಮಾಡಬಾರ್ದು ಬ್ರಾಹ್ಮಣ ಸುರಾಪಾನ ಮಾಡಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಆಯಿತಾ ಅವನು ಬೇಡದೇ ಇರುವ ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಾರ್ದು ಇದೆಲ್ಲ ಬ್ರಾಹ್ಮಣ ಮಾಡಬೇಕಾದ ಕರ್ತವ್ಯಗಳು ಅಕರ್ಮ ಇದನ್ನು ಮಾಡಬೇಡ ವಿಕರ್ಮ ಅಂದರೆ ವಿಪರೀತವಾಗಿ ಮಾಡೋದು ಅಕರ್ಮ ಅಂದರೆ ಮಾಡಬೇಡ ಕರ್ಮ ಅಂದರೆ ಮಾಡಬೇಕಾದದನ್ನು ಮಾಡು ಇದನ್ನು ಮಾಡಬೇಡ ವಿಕರ್ಮ ಅಂದರೆ ಮಾಡಬೇಕಾರದನ್ನೆಲ್ಲ ಬಿಟ್ಬಿಡೋದು ವಿರುದ್ಧವಾಗಿ ಈಗ ನಾನು ಬ್ರಾಹ್ಮಣನಾಗಿ ಮದ್ಯಪಾನ ಮಾಡೋದು ಅದು ವಿರುದ್ಧವಾದ ಕರ್ಮ ಇದನ್ನು ವಿಕರ್ಮ ಅಂತ ಕರೀತಾರೆ ಹೀಗೆ ಅಕರ್ಮ ಆಮೇಲೆ ವಿಕರ್ಮ ಆಮೇಲೆ ಕರ್ಮ ಇವುಗಳ ಬಗ್ಗೆ ತುಂಬ ವಿಸ್ತಾರವಾದ ವಿವರಣೆ ಇದೆ ಅಂತ ಕೃಷ್ಣ ಹೇಳಿದ್ದಾನೆ ಇದರ ಮೇಲೆ ಇನ್ನೊಂದು ಪ್ರಶ್ನೆ ಇದೆ ನೀವು ಕೇಳ್ತೀರಾ ಆದರೆ ಕೇಳ್ಬೋದು ಕೇಳಿದ್ದೀನ ಸರ್ವಚನಗಳಲ್ಲಿ ಕರ್ಮ ಅಕರ್ಮ ವಿಕರ್ಮ ಅಂತ ಹೇಳ್ಬಿಟ್ಟು ಕೃಷ್ಣ ಕರ್ಮದಲ್ಲಿ ಅಕರ್ಮವನ್ನು ನೋಡು ಅಂತ ಹೇಳ್ತಾನೆ ಅದೇನ್ ಒಂದ್ರೊಳಗೆ ಒಂದ್ ಕರ್ಮವನ್ನು ನೋಡು ಅಂದ್ರೆ ಅವನ್ ಮಾತಿನ ಮರ್ಮವನ್ನು ಹೇಳ್ತೀರ ಬಹಳ ಕಷ್ಟ ಅದಕ್ಕೆ ಕೃಷ್ಣ ಹೇಳುದು ಗಹನ ಕರ್ಮಣಗತಿ ಅಂತ ನಮಗೆ ಕರ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಕರ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ ವಿಕರ್ಮ ಅಂತ ಏನು ಅಂತ ಗೊತ್ತಿಲ್ಲದೆ ಇರುವ ಅವಸ್ಥೆಯಲ್ಲಿ ಕೃಷ್ಣನ ಇನ್ನೂ ಕೂಡ ಟಫ್ ಆದ ಸಬ್ಜೆಕ್ಟ್ ಒಂದು ಏನು ಅಂದ್ರೆ ಕರ್ಮದಲ್ಲಿ ಅಕರ್ಮ ನೋಡು ಅಕರ್ಮದಲ್ಲಿ ಕರ್ಮ ನೋಡು ನಮಗೆ ಕರ್ಮ ನೋಡೋದು ಹೇಗೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಕರ್ಮದಲ್ಲಿ ಅಕರ್ಮ ನೋಡು ಅಕರ್ಮದಲ್ಲಿ ಕರ್ಮ ನೋಡು ಸಾಮಾನ್ಯವಾಗಿ ಇದಕ್ಕೆ ಎಲ್ಲ ಜ್ಞಾನಿಗಳು ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಸೊರಸವಾದ ವ್ಯಾಖ್ಯಾನವೇ ಕರ್ಮದಲ್ಲಿ ಅಕರ್ಮವನ್ನು ನೋಡು ಅಂತ ಈಗ ಕರ್ಮ ನಡೀತಾ ಇದೆ ಏನು ಉಸಿರಾಟ ರೂಪವಾದ ಕರ್ಮ ನಡೀತಾ ಇದೆ ಅಥವಾ ಏನೋ ನಾನೊಂದು ಕರ್ಮ ಮಾಡ್ತಾ ಇದ್ದೇನೆ ನಾನೊಂದು ಕೆಲಸ ಮಾಡ್ತಾ ಇದ್ದೇನೆ ಒಂದು ಮಡಿಕೆ ಮಾಡ್ತಾ ಇದ್ದೇನೆ ಈ ಮಡಿಕೆ ಮಾಡ್ತಾ ಇದ್ದಾಗ ನಾನು ಏನಂತ ಭಾವಿಸ್ತೇನೆ ನಾನು ಕರ್ಮ ಮಾಡ್ತಾ ಇದ್ದೇನೆ ಅಂತ ಭಾವಿಸ್ತೇನೆ ಆದರೆ ಇಲ್ಲಿ ಅಕರ್ಮವನ್ನು ನೋಡು ಅಕರ್ಮವನ್ನು ನೋಡು ಅಂದರೆ ನೀನು ಮಾಡ್ತಾ ಇದ್ದೀ ಅನ್ನುವ ಭಾವವನ್ನು ತೊರೆದು ಇದು ಆ ಕರ್ಮ ಆ ಅಂದರೆ ಭಗವಂತ ಅಂತ ಅರ್ಥ ಅವನ ಕರ್ಮವನ್ನು ನೋಡು ಇದೇ ಕರ್ಮಯೋಗ ಅಂತ ಕರೆದಿದ್ದು ಇದೇ ಜ್ಞಾನ ಉಪಾಯ ಇದೆ ಅರ್ಜುನ ತಿಳ್ಕೊಂಡಿದ್ದಾನೆ ನಾನು ಯುದ್ಧ ಮಾಡ್ತಾ ಇದ್ದೀನಿ ಅಂತ ಕೃಷ್ಣ ಮುಂದೆ ವಿಶ್ವರೂಪ ತೋರಿಸಲಿಕ್ಕೆ ಇದ್ದಾನೆ ಕೃಷ್ಣ ಏನು ಹೇಳ್ತಾನೆ ನೀನು ಕರ್ಮ ಮಾಡ್ತಾ ಇರೋದಲ್ಲ ನಿನ್ನ ಕರ್ಮದಲ್ಲಿ ಆ ಕರ್ಮವನ್ನು ನೋಡು ಆ ಅಂದರೆ ಆ ಆ ಅಮ್ಮಹ ಪುರಾಣ ಋಷಿ ಆದರೆ ಭಗವಂತ ಭಗವಂತನ ಕರ್ಮವನ್ನು ನೋಡು ನಿನ್ನ ಕರ್ಮ ಅಲ್ಲ ಅದು ಆ ಕರ್ಮವನ್ನು ನೋಡು ಭಗವಂತನ ಕರ್ಮವನ್ನು ನೋಡು ಅಕರ್ಮ ಅಕರ್ಮದಲ್ಲಿ ಕರ್ಮವನ್ನು ನೋಡು ಅದು ಬಹಳ ಕಷ್ಟ ಈಗ ಅಕರ್ಮ ಅಂದ್ರೆ ಏನು ದೇವರು ಕರ್ಮ ಮಾಡಿದನೇ ಇರುವುದು ಅಂತ ಅರ್ಥ ಅಲ್ಲ ಅಕರ್ಮ ಅಂದರೆ ನಾನು ಕರ್ಮ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ ಅಕರ್ಮ ನಾನು ಕರ್ಮವೇ ಮಾಡ್ತಾ ಇಲ್ಲ ನಾನು ಸುಮ್ಮನೆ ಏನು ಮಾಡ್ತಾ ಇದೆ ಸುಮ್ಮನೆ ಕೂತಿದ್ದೇನೆ ಇಲ್ಲ ಅಲ್ಲಿ ಕರ್ಮವನ್ನ ನೋಡು ಏನು ಸುಮ್ಮನೆ ಕೂತಿದ್ದೇನೆ ಅಂದರೆ ಎಷ್ಟು ವ್ಯಾಪಾರ ಆಗ್ತಾ ಇದೆ ಉಸಿರಾಟ ಆಡ್ತಾ ಇದೆಯಾ ಇಲ್ವಾ ಸುಮ್ಮನೆ ಎಲ್ಲಿ ಕೂತಿದಿ ಉಸಿರಾಟ ಆಡ್ತಾ ಇದೆ ತಿಂದ ಆಹಾರ ಜೀರ್ಣ ಆಗ್ತಾ ಇದೆಯಾ ಇಲ್ವಾ ದೇಹಕ್ಕೆ ವೃದ್ಧಾಪ್ಯ ಬರ್ತಾ ಇದೆಯಾ ಇಲ್ವಾ ಕ್ಷಣಕ್ಷಣಕ್ಕೆ ಇಂಥ ವಿಕಾರಗಳಿಗೆ ತುತ್ತಾಗ್ತಾ ಇದೆಯಾ ಇಲ್ವಾ ಅಲ್ಲಿ ಏನಾಗ್ತಾ ಇದೆ ಅಕರ್ಮದಲ್ಲಿ ಏನು ನಡೀತಾ ಇದೆ ಕರ್ಮ ನಡೀತಾ ಇದೆ ಕರ್ಮವನ್ನ ನೋಡು ಅಕರ್ಮದಲ್ಲಿ ಕರ್ಮವನ್ನ ನೋಡು ಕರ್ಮದಲ್ಲಿ ಅಕರ್ಮವನ್ನ ನೋಡು ಅಂತ ಒಂದು ಇದೊಂದು ಎಲ್ಲ ಜ್ಞಾನಿಗಳು ಕೊಟ್ಟಿರುವ ಒಂದು ಉಪದೇಶ ಆದರೆ ಇಲ್ಲಿ ಇನ್ನೊಂದು ಸ್ವಾರಸ್ಯವನ್ನು ವಾದಿರಾದರು ಲಕ್ಷಾಲಂಕಾರದಲ್ಲಿ ಹೇಳ್ತಾರೆ ಕರ್ಮದಲ್ಲಿ ಅಕರ್ಮವನ್ನು ನೋಡು ಏನು ಕರ್ಮದಲ್ಲಿ ಅಕರ್ಮವನ್ನು ನೋಡು ಅಂದರೆ ಕರ್ಮ ಯಾವುದು ಸತ್ಯವನ್ನು ಹೇಳಬೇಕು ಅನ್ನೋದು ಕರ್ಮ ಯಾವತ್ತು ಬ್ರಾಹ್ಮಣನಾದವನು ಸುಳ್ಳು ಹೇಳಬಾರದು ಸತ್ಯವನ್ನು ಹೇಳಬೇಕು ಅನ್ನೋದು ಕರ್ಮ ಅವನಿಗೆ ಹೇಳಿದ ಒಂದು ಉಪದೇಶ ಅದೇ ಥರ ನಡ್ಕೊಳ್ಳಬೇಕು ಆದರೆ ಅಲ್ಲಿ ಅಕರ್ಮವನ್ನು ನೋಡು ಯಾವಾಗಲೂ ಸತ್ಯ ಹೇಳಬೇಡ ಅಕರ್ಮ ಅಂದ್ರೆ ಏನು ವಿರುದ್ಧವಾಗಿ ಸುಳ್ಳನ್ನು ಹೇಳು ಎಷ್ಟು ಚೆನ್ನಾಗಿದೆ ಇದು ಒಬ್ಬ ಯಾರೋ ಒಬ್ಬ ಕೊಲೆಗಡುಕ ಒಬ್ಬ ವ್ಯಕ್ತಿಯನ್ನು ಅಟ್ಟಿಸಿಕೊಂಡು ಬಂದಿದ್ದಾನೆ ಸಾಧು ವ್ಯಕ್ತಿಯನ್ನು ಅವನು ನಮ್ಮ ಮನೆಯಲ್ಲಿ ಆಶ್ರಯ ಪಡೆದಿದ್ದಾನೆ ಅವನು ಕೊಲೆಗುಡುಕ ಬಂದು ಕೇಳ್ತಾನೆ ಇಲ್ಲಿ ಒಬ್ಬ ವ್ಯಕ್ತಿ ಓಡಿ ಹೋದ ಅಂತ ಹೌದು ಹೌದು ಇಲ್ಲಿ ಇದಾನೆ ಅಂದರೆ ಏನಾಗುತ್ತೆ ಅವನು ಕೊಲೆ ಮಾಡ್ತಾನೆ ಅವನನ್ನು ಅವಾಗ ನಾವು ಏನು ಹೇಳಬೇಕು ಸುಳ್ಳು ಹೇಳಬೇಕು ಸುಳ್ಳು ಹೇಳುವುದೇ ಸತ್ಯ ಆಗುತ್ತೆ ಯತ್ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಕಥ್ಯತೆ ಸಜ್ಜನರಿಗೆ ಹಿತವಾಗುವಂತಹ ಸುಳ್ಳು ಸತ್ಯವಾಗುತ್ತೆ ಇದನ್ನೇ ಕರ್ಮದಲ್ಲಿ ಅಕರ್ಮ ನೋಡು ಆದರೆ ಅದರ ವ್ಯಾಖ್ಯಾನ ಸ್ವಾರಸ್ಯವಕರವಾಗಿದೆ ಕರ್ಮದಲ್ಲಿ ಅಕರ್ಮ ನೋಡು ಅಂದರೆ ನೀನು ಮಾಡಬೇಕಾದ ಸತ್ಯವಚನ ರೂಪವಾದ ಕರ್ಮದಲ್ಲಿ ಅಕರ್ಮವನ್ನು ನೋಡು ಅಂದರೆ ಸುಳ್ಳನ್ನೇ ಮಾತನಾಡು ಒಬ್ಬ ಬ್ರಾಹ್ಮಣನಿಗೆ ಉಪಕಾರವಾಗುತ್ತೆ ಅಂದರೆ ಅಲ್ಲಿ ಸುಳ್ಳನ್ನು ಹೇಳು ಕ ಅಕರ್ಮವನ್ನು ಅಲ್ಲಿ ನೋಡು ನೀನು ಎಲ್ಲ ಕಡೆ ನಾನು ಸತ್ಯವಾದಿಯೇ ಆಗಿರಬೇಕು ಅಂದರೆ ಅನರ್ಥವಾಗುತ್ತೆ ಕೆಲವು ಕಡೆ ಅಸತ್ಯವೂ ಧರ್ಮವಾಗುತ್ತೆ ಈ ಧರ್ಮ ಸೂಕ್ಷ್ಮವನ್ನು ಅರ್ಥ ಮಾಡಿಕೋ ಇದೇ ಗಹನಾಕರ್ಮಣೋಗತಿ ಅಂದರೆ ಇದು ಅರ್ಥ ಆಯ್ತು ನಮಗೆ ಇನ್ನು ಪ್ರಶ್ನೆ ಉಳಿದಿದ್ದು ಅಕರ್ಮದಲ್ಲಿ ಕರ್ಮ ನೋಡು ಅದು ಅರ್ಥ ಆಗೋಲ್ಲ ಅದು ಕ್ವಾದಿರಾದರು ಒಳ್ಳೆಯ ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾರೆ ಈಗ ಅಕರ್ಮದಲ್ಲಿ ಕರ್ಮ ನೋಡು ಅಂದರೆ ನಾನೊಂದು ಭಾಗವತ ಸಪ್ತಾಹ ಯಜ್ಞ ಮನೆಯಲ್ಲಿ ಹಮ್ಮಿಕೊಂಡಿದ್ದೇನೆ ನನ್ನ ಮನೆಯಲ್ಲಿ ನಾನು ಕಂಕಣಬದ್ಧವಾಗಿ ಒಂದು ಭಾಗವತ ಸಪ್ತಾಹ ನನ್ನ ಮನೆಯ ಯಜ್ಞ ಅದು ನಾನು ನಡೆಸ್ತಾ ಇದ್ದೇನೆ ಕಂಕಣ ಬಂಧನ ಮಾಡಿಕೊಂಡು ನಾನು ಯಜ್ಞ ಮಾಡಬೇಕಾದರೆ ಭಾಗವತ ಸಪ್ತಾಹದ ನಡುವೆ ನನ್ನ ಮನೆಯ ಕರ್ಮ ಅದು ನಾನೊಬ್ಬ ಬ್ರಾಹ್ಮಣ ಯಾರೋ ಪ್ರತಿ ವರ್ಷವೂ ಕೂಡ ನನ್ನನ್ನು ಶ್ರಾದ್ದ ಭೋಜನ ಕರೀತಾ ಇದ್ರು ಆ ಬಾರಿಯೂ ಕರೆದಿದ್ದಾರೆ ಸಪ್ತಾಹದ ನಡುವೆ ಒಬ್ಬ ಶ್ರಾದ್ದ ಭೋಜನಕ್ಕೆ ಕ ಕರೆದ ಆಯ್ತಾ ಅವಾಗ ಶ್ರಾದ್ದ ಭೋಜನ ಮಾಡಬಾರದು ಅದು ಅಕರ್ಮ ಯಾವ್ದು ಅಕರ್ಮ ನಾನೊಂದು ಕರ್ಮ ದೀಕ್ಷಿತನಾದಾಗ ಶ್ರಾದ್ದ ಭೋಜನ ಮಾಡುವುದು ಅಕರ್ಮ ಇಳಿದು ಉಳಿದಿದ್ದಾಗ ಶ್ರಾದ್ದ ಭೋಜನಕ್ಕೆ ಹೋಗ್ಬೋದು ತಪ್ಪಲ್ಲ ಆದರೆ ಕರ್ಮಾಂಗ ದೀಕ್ಷಿತನಾದಾಗ ಶ್ರಾದ್ದ ಭೋಜನ ಮಾಡುವುದೇನಾಯಿತು ಅಕರ್ಮ ಆಯಿತು ಆವಾಗ ಅಕರ್ಮದಲ್ಲಿ ಕರ್ಮವನ್ನು ನೋಡು ಅಂದರೆ ಹೇಗೆ ನೋಡೋದು ಶ್ರಾದ್ದ ಭೋಜನಕ್ಕೆ ಅಂತ ಅರ್ಥನ ನೀನು ಕರ್ಮ ದೀಕ್ಷಿತನಾಗಿದೆ ಶ್ರಾದ್ದ ಭೋಜನಕ್ಕೆ ಹೋಗಬಾರದು ಇದು ಶಾಸ್ತ್ರದ ವಿಧಿ ಇದೆ ಆದರೆ ಆ ಊರಿನಲ್ಲಿ ಶ್ರಾದ್ದ ಭೋಜನಕ್ಕೆ ಹೋಗುವ ಯೋಗ್ಯನಾದ ಒಬ್ಬ ಬ್ರಾಹ್ಮಣ ಯಾರೂ ಇಲ್ಲ ಇರೋ ನೀನೇ ಕರ್ಮಾಂಗ ದೀಕ್ಷಿತನಾದ ನೀನೊಬ್ಬನೇ ಇರೋದು ನೀನು ಕರ್ಮಾಂಗ ದೀಕ್ಷಿತನಾಗಿದೆ ನೀನು ಹೋಗಲ್ಲ ಅಂತ ಕೂತಿದೆ ಅವನಿಗೆ ಅಪಚಾರ ಆಗ್ತಾ ಇದೆ ಆವಾಗ ಒಬ್ಬ ಗುರು ದೂರವಾಣಿ ಮೂಲಕ ಹೇಳ್ತಾನೆ ಯಾರಿಗೆ ಕರ್ಮಾಂಗ ದೀಕ್ಷಿತನಾಗಿರುವಂಥ ವ್ಯಕ್ತಿಗೆ ಅವನ ಗುರು ಉಪದೇಶ ಮಾಡ್ತಾನೆ ಇಲ್ಲಪ್ಪ ನೀನು ಹೋಗಬೇಕಾರದು ಧರ್ಮ ನಿನ್ನ ಆ ಕರ್ಮ ದೀಕ್ಷೆ ಏನಿದೆ ಅದಕ್ಕೆ ಪ್ರತ್ಯವಾಯ ಇಲ್ಲ ದೋಷ ಇಲ್ಲ ನೀನು ಹೋಗ್ಬೋದು ಅಂತ ಅವನು ಹೇಳ್ತಾನೆ ಅವಾಗ ಅಕರ್ಮ ಅಕರ್ಮ ಏನು ಕರ್ಮಾಂಗ ದೀಕ್ಷಿತನಾದ ವ್ಯಕ್ತಿ ಶ್ರಾದ್ದ ಭೋಜನಕ್ಕೆ ಹೋಗಬಾರದು ಅನ್ನೋದು ಅಕರ್ಮ ಆದರೂ ಕೂಡ ಅಲ್ಲಿ ಕರ್ಮವನ್ನು ನೋಡು ಜ್ಞಾನಿಗಳ ಉಪದೇಶ ಇದ್ದಾಗ ಶ್ರಾದ್ದ ಭೋಜನಕ್ಕೆ ಹೋಗು ದೋಷ ಅಲ್ಲ ಉತ್ತಮರ ಮಾತಿರಬೇಕು ಇಲ್ಲೇನಿದ್ರೆ ಮಾಡಬಾರ್ದು ದೊಡ್ಡವರು ಹೇಳಿದ್ದನ್ನು ಮಾಡಿಬಿಡು ಇಂತಹ ಪ್ರಸಂಗ ಇದೆ ನಾನು ಯಾವುದೋ ಭೋಜನ ದೃಷ್ಟಾಂತ ಕೊಟ್ಟೆ ಬೇಕಾದಷ್ಟು ಇಷ್ಟು ದೃಷ್ಟಾಂತಗಳಿದೆ ಅವನು ಹೇಳಿದ ಕೃಷ್ಣ ಅಶ್ವತ್ಥಾಮ ಹತಃ ಅಂತ ಹೇಳು ಧರ್ಮರಾಜನಿಗೆ ಹೇಳಿದ ಅವನು ಹೇಳಲ್ಲ ಯಾಕೆಂದ್ರೆ ಅಶ್ವತ್ಥಾಮ ಇದಾನಲ್ಲಿ ಕುಂಜರಹ ಸೇರಿಸಿದೆ ಏನಾಯ್ತು ದರ್ಶನ ಆಯ್ತಾ ಇಲ್ವಾ ಹಾ ಆದ್ರಿಂದ ದೊಡ್ಡವರು ಹೇಳಿದಾಗ ಅದು ಅಕರ್ಮ ಆಗಿದ್ರೂ ಕೂಡ ಕರ್ಮ ಅಂತ ತಿಳ್ಕೋ ದೊಡ್ಡವರು ಹೇಳಿದ ಮಾತನ್ನು ಕೇಳು ಆವಾಗ ನೀನು ಉದ್ಧಾರ ಆಗ್ತಿ ಅಂತ ಕೃಷ್ಣನ ಹೀಗೆ ಬಹಳ ಅದ್ಭುತವಾದ ಜೀವನಶಾಸ್ತ್ರ ಭಗವದ್ಗೀತೆ ಅನ್ನೋದು ಯಾವ ಯಾವ ಪ್ರಸಂಗದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋದಕ್ಕೂ ಒಂದು ಪಾಠ ಈ ಒಂದು ಒಗಟಿನ ಮಾತುಗಳಲ್ಲಿ ಅಡಕವಾಗಿದೆ ಇಷ್ಟು ಸುಂದರವಾಗಿದೆ ನೀವು ತುಂಬ ವಿವರಣೆಯನ್ನು ಹೇಳಿದ್ರಿ ಆಚಾರ್ಯ ಕರ್ಮ ಅಕರ್ಮ ವಿಕರ್ಮಕ್ಕೆ ಮೂರು ಥರದ ಅರ್ಥವನ್ನು ಹೇಳಿದ್ರಿ ಕರ್ಮ ಅಂದರೆ ಮಾಡಬೇಕಾಗಿರೋದು ಅಕರ್ಮ ಅಂದರೆ ಮಾಡಬಾರ್ದಿರೋದು ವಿಕರ್ಮ ಅಂದರೆ ವಿಪರೀತ ಕರ್ಮವನ್ನು ಮಾಡೋದು ಅಂತ ಮತ್ತೆ ಕರ್ಮ ಅಕರ್ಮ ಇನ್ನೊಂದು ಎರಡು ವಿವರಣೆನೇ ಕೊಟ್ಟರೆ ನೀವು ವಾದಿರಾಜ ವ್ಯಾಖ್ಯಾನದ ಪ್ರಕಾರ ಹೀಗೆ ತುಂಬಾ ತಿಳ್ಕೋಬೇಕಾಗತ್ತೆ ಕರ್ಮ ಅಕರ್ಮ ವಿಕರ್ಮಕ್ಕೆಲ್ಲ ತುಂಬಾ ಪಾಂಡಿತ್ಯಾಗತ್ತೆ ಕೃಷ್ಣ ಒಂದ್ ಕಡೆ ಪಂಡಿತ ಪಂಡಿತ ಅಂತ ಕರಿತಾ ಇರ್ತ ಸಂಬೋಧನೆ ಮಾಡ್ತಾನೆ ಅವನ ಪ್ರಕಾರ ಪಂಡಿತರು ಅಂದ್ರೆ ಆ ಶಬ್ದಕ್ಕೆ ವಿವರಣೆ ಏನು ಅದು ಬಹಳ ಸುಂದರವಾದ ಪ್ರಶ್ನೆ ನಾವೇ ಪಂಡಿತ ವಿಜಯೇಂದ್ರ ಆಚಾರ್ಯ ಅಂತ ಹಾಕ್ಕೊಂಡ್ಬಿಡುದು ನಾವು ಪಂಡಿತರಾಗಲ್ಲ ವಿದ್ವಾನ್ ಅಂತ ಹಾಕೊಡುದು ಇದು ಪಂಡಿತರಲ್ಲ ಯಾರು ಪಂಡಿತರು ಕೃಷ್ಣ ಬಹಳ ಸುಂದರವಾದ ಒಂದು ವಿವರಣೆಯನ್ನು ಕೊಟ್ಟಿದ್ದಾನೆ ಎರ್ವೇ ಸಮಾರಂಭ ಕಾಮಸಂಕಲ್ಪ ವರ್ಜಿತ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಹ ಅಂತ ಯಸ್ಯ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತ ಯಾರು ನಿಜವಾದ ಪಂಡಿತ ಯಾರು ನಿಜವಾದ ವಿದ್ವಾಂಸ ನೂರಾರು ಸತ್ಕರ್ಮಗಳನ್ನು ಮಾಡ್ತಾನೆ ಜೀವನದಲ್ಲಿ ದೀಕ್ಷಿತನಾಗ್ತಾನೆ ನಾನು ಇಷ್ಟು ಹೋಮ ಮಾಡಬೇಕು ಇಷ್ಟು ಪಾಠ ಪ್ರವಚನ ಮಾಡಬೇಕು ಇಷ್ಟು ಯಜ್ಞ ಮಾಡಬೇಕು ಇಷ್ಟು ದಾನಗಳನ್ನು ಮಾಡಬೇಕು ಎಲ್ಲ ಮಾಡಿದ್ದಾನೆ ಮಾಡಿದ ಮೇಲೂ ಕೂಡ ಅದರ ಫಲಶ್ರುತಿಯನ್ನು ಬಯಸಲ್ಲ ಎಲ್ಲವನ್ನು ಯಾಕೋಸ್ಕರ ಮಾಡ್ತಾನೆ ಭಗವಂತನ ಪ್ರೀತಿಗೋಸ್ಕರ ಮಾಡ್ತಾನೆ ಅವನಿಗೆ ಇಲ್ಲಿರೋದು ಯಾರು ಹೊಗಳುತ್ತಾರೆ ತೆಗಳತ್ತಾರೆ ನಮಗೇನು ಅಂದರೆ ಒಂದು ತುಂಬ ದೊಡ್ಡ ದಾನ ಮಾಡಿದ ಮೇಲೆ ಅವನು ಹಾಗೇ ತೊಗೊಂಡು ಹೋದರೆ ಇನ್ನೊಂದ್ಸಲ ಅವನನ್ನು ದಾನ ಕರಿಬಾರ್ದು ಅಂದ್ಕೊಳ್ತೇವೆ ಇಷ್ಟು ಹೊಗಳಬೇಕು ನೂರು ರೂಪಾಯಿ ಕೊಟ್ಟರು ಕೂಡ ಅವ್ರ ಬಟ್ಟಂಗಿ ಅವರು ಮಾಗದ್ರ ಥರ ಹೊಗಳ್ ಬಿಡಬೇಕು ಆವಾಗ ಹೋ ಇವನು ಒಳ್ಳೆ ಬ್ರಾಹ್ಮಣ ಅವ್ನು ಬೆಳ್ಳಿ ತಮಗೆ ಕೊಟ್ಟರು ಸುಮ್ಮನೆ ಹಿಡ್ಕೊಂಡು ಹೋಗ್ಬಿಟ್ಟ ಅವಾಗ ಅವನು ನನ್ನನ್ನು ಹೊಗಳಿಲ್ಲ ಇನ್ನೊಮ್ಮೆ ಈ ಬ್ರಾಹ್ಮಣನ ನನ್ನ ಮನೆ ಕಾಲಿಳಿಗೆ ಬಿಡಬಾರ್ದು ಅವನು ಪಂಡಿತ ಅಲ್ಲ ಅವನು ಬೆಳ್ಳಿ ತಮಗೆ ಕೊಟ್ಟಿದ್ದೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತೆ ಆಯಿತು ನೀನು ಕೊಟ್ಟಿದ್ದ ಯಾರಿಗೆ ಯಾವ ಉದ್ದೇಶದಿಂದ ಬಹಳ ಅದ್ಭುತ ಇದು ಭಗವಂತ ಪ್ರತಿಯೊಂದು ಕರ್ಮಗಳಲ್ಲಿಯೂ ಅವನೇ ಪ್ರೇರಕ ಅವನೇ ನೇತಾರ ನೀನು ಕೊಟ್ಟದ್ದನ್ನು ನಿನಗೆ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ನಾನೇನು ಕೊಡ್ತಾ ಇಲ್ಲ ದೇವರು ಕೊಟ್ಟಿದ್ದಾನೆ ಯೋಗ್ಯ ಅಧಿಷ್ಠಾನದಲ್ಲಿ ದೇವರಿಗೆ ಒಪ್ಪಿಸಿದ್ದೇನೆ ಎಸ್ ಎ ಸರ್ವೇ ಸಮಾರಂಭ ಕಾಮಸಂಕಲ್ಪ ವರ್ಜಿತಾ ಕಾಮಸಂಕಲ್ಪ ಅಂದ್ರೇನು ಒಂದು ದಾನ ಮಾಡೋದು ಅದರಿಂದ ಸ್ವರ್ಗ ಫಲ ಬೇಕು ಅನ್ನೋದು ನನಗಿದು ಒಳ್ಳೇದಾಗಬೇಕು ನಾಳೆ ಇಷ್ಟು ದಾನ ಮಾಡಿದರೆ ನನಗೆ ಒಳ್ಳೇದಾಗಿಬಿಡಲಿ ಅಂತ ಬೆನಿಫಿಟ್ ಅನ್ನು ಅಪೇಕ್ಷೆ ಪಡೋದು ಅವರ ಪ್ರಶಂಸೆಯನ್ನು ಬಯಸುವುದು ಅವರನ್ನ ವಿದ್ವಾಂಸರು ಅಂತ ಕರೆಯೋದಿಲ್ಲ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಉದಾಹ ಅವನ ಜ್ಞಾನಾಗ್ನಿ ಈ ಸತ್ಕರ್ಮಗಳ ಜೊತೆಗೆ ಒಳ್ಳೆಯ ಜ್ಞಾನಿಯಾಗಿ ಪ್ರತಿಯೊಂದು ಕರ್ಮಗಳಲ್ಲಿಯೂ ಪ್ರೇರಕನಾಗಿ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಮಾಡ್ತಾ ಮಾಡ್ತಾ ತನ್ನ ಎಲ್ಲ ಭವಬಂಧನದ ಕರ್ಮಗಳನ್ನು ಸುಟ್ಕೊಳ್ತಾನೆ ಯಾರು ಇನ್ನೊಂದು ಜನ್ಮಕ್ಕೆ ಕಾರಣವಾಗದೇ ಇರುವ ಹಾಗೆ ಕರ್ಮಗಳನ್ನು ಮಾಡ್ತಾನೋ ತನ್ನ ಬದುಕಿನಲ್ಲಿರುವ ನೂರಾರು ಭವಣೆಗಳನ್ನು ತನ್ನ ಜ್ಞಾನದ ಮೂಲಕ ಭಗವತ್ ಎನ್ನುವ ಉದ್ದೇಶದಿಂದ ಸುಟ್ಕೊಳ್ತಾ ಇರ್ತಾನೋ ಅವನನ್ನು ಪಂಡಿತ ಅಂತ ಬ್ಯಾಗಲ್ಲಿ ದಕ್ಷಿಣೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿ ಪ್ರವಚನ ಮಾಡೋ ನನ್ನ ಪಂಡಿತ ಅಂತ ಕೃಷ್ಣ ಕೇಳಲಿಲ್ಲ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅವನ ಜ್ಞಾನಾಗ್ನಿಯಿಂದ ಭಗವಂತನ ಚಿಂತನೆಗಳಿಂದ ಅವನ ಕರ್ಮಗಳನ್ನು ಯಾರು ಸುಟ್ಟುಕೊಳ್ತಾನೋ ಅವನು ನಿಜವಾದ ಪಂಡಿತ ಅನ್ನುವ ಬಹಳ ಅದ್ಭುತವಾದ ಪಂಡಿತರ ಕಣ್ಣು ತೆರೆಸುವ ವಿವರಣೆಯನ್ನು ಆ ಒಂದು ಕಡೆ ಪುರಂದರದಾಸರು ಹೇಳ್ತಾರೆ ನೋಡಿ ಏನು ಪಿಂಡಾಂಡದೊಳಗಿನ ಬೊಮ್ಮನ ಕಾಣದೆ ಮುಂಡೆಯರಾದರೂ ಪಂಡಿತರು ಅಂತ ತಲೆ ಬೋಳಿಸಿಬಿಟ್ರೆ ಪಂಡಿತರಾಗ್ತಾರಾ ಅಂತರಂಗದಲ್ಲಿರುವ ಭಗವಂತನನ್ನು ನೋಡಿದಾಗ ಅವರು ಪಂಡಿತರಾಗ್ತಾರೆ ಅಂತ ಇದೇ ಅಭಿಪ್ರಾಯವನ್ನೇ ಪುರಂದರದಾಸರು ಹೇಳಿ ಎಚ್ಚರಿಸಿದ್ದಾರೆ ಪಂಡಿತರು ಅಂತ ಹೇಳೋಕಿ ಮುಂಚೆ ಅವರು ನಿಜವಾದ ಪಂಡಿತರ ಅಂತ ನಾವು ಒಳಗಿಂದ ನಮ್ಮ ಆತ್ಮ ವಿಮರ್ಶನೆಯನ್ನು ಮಾಡ್ಕೋಬೇಕು ಇನ್ನೊಬ್ರು ವಿಮರ್ಶೆಗಿಂತ ಆತ್ಮ ವಿಮರ್ಶೆಗೆ ಹೋಗೋದು ಒಳ್ಳೇದು ಗೊತ್ತಾಗೋದಾಗ ಕೃಷ್ಣ ಅನೇಕ ಯಜ್ಞಗಳನ್ನು ಹೇಳಿದ್ದಾನೆ ನೀವು ಕರ್ಮಗಳು ಮಾಡಬೇಕು ಅಂತೆಲ್ಲ ಹೇಳಿದ್ರಿ ಅನೇಕ ಯಜ್ಞಗಳನ್ನು ಹೇಳಿದಾನೆ ಆ ಯಜ್ಞಗಳಲ್ಲಿ ಎಲ್ಲವನ್ನೂ ಮಾಡ್ಲಿಕ್ಕೆ ಆಗಲ್ಲ ನಮಗೆ ಅದರಲ್ಲಿ ಯಾವ ಯಜ್ಞವನ್ನು ಮಾಡುವಾಗ ಸಾರ್ಥಕತೆಯನ್ನು ಹೊಂದಬಹುದು ಬಹಳ ಕೃಷ್ಣನ ಅದೇ ಯಜ್ಞಗಳನ್ನ ಹೇಗೆ ಹೇಳಿದಾನೆ ಅಂದರೆ ಯಜ್ಞ ಯೋಗ ಯಜ್ಞ ಜ್ಞಾನ ಯಜ್ಞ ಸ್ವಾಧ್ಯಾಯ ಯಜ್ಞ ಅನೇಕ ಮುಖವಾದ ಯಜ್ಞ ಅದರಲ್ಲೂ ಕೂಡ ಕೆಲವು ಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ ಬಹಳ ಅಲ್ಲೂ ಒಗಟಿನ ಮಾತುಗಳು ತುಂಬ ಇದೆ ಅಷ್ಟು ಬೇಗ ನಾವು ಇಷ್ಟು ಮಿತವಾದ ಸಮಯದಲ್ಲಿ ಅದನ್ನು ವ್ಯಾಖ್ಯಾನ ಮಾಡೋದು ಕಷ್ಟನೆ ಪ್ರಾಣದಲ್ಲಿ ಅಪಾರವನ್ನು ಹೋಮ ಮಾಡ್ತಾರೆ ಅಪಾನದಲ್ಲಿ ಪ್ರಾಣವಾಯುವನ್ನು ಹೋಮ ಮಾಡ್ತಾರೆ ನಮಗೇನು ಗೊತ್ತಾಗುತ್ತೆ ಇದು ಪ್ರಾಣವಾಯುವಿನಲ್ಲಿ ಅಪಾನವಾಯುವಿನ ಹೋಮ ಆದ್ರೇನು ಅಪಾನವಾಯುವಿನಲ್ಲಿ ಪ್ರಾಣವಾಯುವಿನ ಹೋಮ ಮಾಡ್ತಾರೆ ಅದು ಒಂದು ಯಜ್ಞ ಅಂದರೆ ಅರ್ಥ ಏನು ಪ್ರಾಣವಾಯುವಿನ ಸಂಚಾರದಲ್ಲಿ ಅಪಾನವಾಯುವಿನ ಸಂಬಂಧ ಇದೆ ನಾವು ಎಳೆದುಕೊಂಡ ಪ್ರಾಣವಾಯು ಅಪಾನವಾಯುವಾಗಿ ಪರಿವರ್ತನೆ ಹೊಂದುತ್ತೆ ಅದು ನಮ್ಮ ದೇಹದ ಕಶ್ಮಲವನ್ನೆಲ್ಲ ಹೊರಗೆ ತಳ್ಳುತ್ತೆ ಆದ್ದರಿಂದ ಪ್ರಾಣವಾಯುವಿನಲ್ಲಿ ಅಪಾನವಾಯುವಿನ ಸಂಬಂಧವನ್ನು ಅರ್ಥ ಮಾಡಿಕೊ ಅಂದರೆ ನಮ್ಮ ದೇಹದ ಧಾರಣೆಗೆ ಬೇಕಾದ ಪ್ರಾಣವಾಯು ದೇಹದ ಸ್ವಾಸ್ಥ್ಯಕ್ಕೆ ಬೇಕಾದ ಅಂದರೆ ಏನು ಕಶ್ಮಲವನ್ನೆಲ್ಲ ದೂಡುವಂತಹ ಅಪಾನವಾಯು ಅದು ಎರಡನ್ನೂ ಕೂಡ ಒಟ್ಟಿಗೆ ಚಿಂತನೆ ಮಾಡು ಅಪಾನವಾಯುವಿನಲ್ಲಿ ಪ್ರಾಣವಾಯುವಿನ ಸಂಬಂಧ ಇದೆ ಹೀಗೆ ಬಹಳ ನಮ್ಮ ದೇಹದ ಪ್ರತಿ ಉಸಿರು ಉಸಿರಿನಲ್ಲಿಯೂ ಕೂಡ ಪ್ರತಿಯೊಂದು ಉಸಿರಾಟವೂ ಒಂದು ಯಜ್ಞ ಯಜ್ಞ ಅಂದರೆ ಒಂದು ವೇದಿಕೆ ಹಾಕ್ಬಿಟ್ಟು ತುಪ್ಪ ಸುರಿಯುವುದೇ ಯಜ್ಞ ಅಲ್ಲ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಇಪ್ಪತ್ತೊಂದು ಸಾವಿರದ ಆರುನೂರು ಆಹುತಿಗಳು ಪ್ರತಿದಿನ ಪ್ರಾಣವಾಯು ಸಂಚಾರ ಅದು ಯಜ್ಞ ಅದ್ಭುತವಾದ ಯಜ್ಞ ಅದನ್ನು ಗಾಯತ್ರಿ ಅಂತ ಕರೆದಿದ್ದಾರೆ ನೆನಪೇ ಆಗಲ್ಲ ಪ್ರಾಣಾಯಾಮ ಮಾಡುವುದ್ರೆ ಮೂಗು ಮುಟ್ಟುಕೋ ಅಂತ ಇಷ್ಟೇ ಗೊತ್ತಾಗಿದೆ ನಮಗೆ ಪ್ರಾಣಾಯಾಮ ಅಂದರೆ ಇಷ್ಟು ಪ್ರಾಣವಾಯುವಿನ ಸಂಚಾರದ ಆ ಅಭಿವ್ಯಕ್ತಿಯನ್ನು ತಿಳ್ಕೊಳ್ಳಿ ಅಂತ ಹೇಳಿದ್ದಾನೆ ಆಮೇಲೆ ಹೇಳಿದಾನೆ ಹೇಳಿದ್ದಾನೆ ಯಜ್ಞ ಹೇಳಿದ್ದಾನೆ ಸ್ವಾಧ್ಯಾಯ ಯಜ್ಞ ಹೇಳಿದ್ದಾನೆ ಕೊನೆಗೆ ಕೃಷ್ಣ ಮಹತ್ವ ಕೊಡುವುದು ಯಾವುದಕ್ಕೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಪುರತೆ ಅರ್ಜುನ ನ ಹಿ ಜ್ಞಾನೇನ ಸದೃಶಂ ಪವಿತ್ರ ಇಹ ವಿದ್ಯತೆ ಅಂತ ಜ್ಞಾನಾಗ್ನಿ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಕೃಷ್ಣನ ಕೊನೆಯ ಎತ್ತರದ ಉತ್ತರ ಏನು ಅಂದರೆ ಸರ್ವಕರ್ಮಗಳು ಕೂಡ ಪಾರ್ಥನೆ ಜ್ಞಾನದಲ್ಲಿ ಪರಿಸಮಾಪ್ತಿಯನ್ನು ಹೊಂದುತ್ತೆ ಏನು ಜ್ಞಾನದಲ್ಲಿ ಪರಿಸಮಾಪ್ತಿ ಹೊಂದುತ್ತೆ ಇದಕ್ಕೆ ತುಂಬ ಸಮಾಜದಲ್ಲಿಯೂ ಕೂಡ ಒಂದಷ್ಟು ಅಜ್ಞಾನಗಳಿದೆ ಒಂದು ಹೋ ಒಂದು ಹೋಮ ಮಾಡೋದು ಹೋಮ ಮಾಡಿದ ಮೇಲೆ ಆಚಾರ್ಯ ಇಲ್ಲಿ ಬನ್ನಿ ಹತ್ತು ನಿಮಿಷ ಪ್ರವಚನ ಮಾಡಿ ಅದಕ್ಕೆ ಇಂಟ್ರಡಕ್ಷನ್ ಕೊಡೋದು ಕೃಷ್ಣ ಗೀತೆಯಲ್ಲಿ ಹೇಳಿದಾನೆ ಸರ್ವಂ ಕರ್ಮ ಕಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಯಾವುದೇ ಕರ್ಮ ಮಾಡಿ ಒಂದು ಗಣಪತಿ ಪೂಜೆ ಮಾಡಿ ಸತ್ಯನಾರಾಯಣ ಪೂಜೆ ಮಾಡಿ ಒಂದು ಹೋಮ ಮಾಡಿ ಕೊನೆಗೆ ಹತ್ತು ನಿಮಿಷ ಜ್ಞಾನ ಕಾರ್ಯ ಮಾಡಿದರೆ ಆ ಕರ್ಮ ಸಾರ್ಥಕವಾಗುತ್ತೆ ಅಂತ ಎಲ್ಲರೂ ವ್ಯಾಖ್ಯಾನ ಮಾಡ್ತಾರೆ ಆಚಾರ್ಯರ ವಿವರಣೆ ಹೀಗಿಲ್ಲ ಇಲ್ಲಿ ಕೃಷ್ಣನ ಅಂತರಂಗ ಇದಲ್ಲ ಸರ್ವಂ ಕರ್ಮ ಅಖಿಲಂಪಾರ್ ಅರ್ಥ ಅಂದರೆ ಇವತ್ತು ನಮ್ಮನೇಲಿ ಒಂದು ಹೋಮ ಇದೆ ಕೊನೆಗೆ ಹತ್ತು ನಿಮಿಷ ಪ್ರವಚನ ಮಾಡೋದ್ರಿಂದ ಆ ಕರ್ಮ ಸಫಲವಾಗುತ್ತೆ ಅಂತ ಅರ್ಥ ಅಲ್ಲ ಅದು ಒಂದು ಗೌಣವಾಗಿ ಹೇಳಬಹುದು ಏನ ಆದರೆ ಪ್ರಧಾನ ಅರ್ಥ ಏನು ಗೊತ್ತು ನಮ್ಮ ಜೀವನ ಪೂರ್ತಿ ಕರ್ಮಗಳನ್ನು ಮಾಡ್ತಾ ಇರುತ್ತೆ ಆ ಕರ್ಮಗಳೆಲ್ಲ ಯಾವುದಕ್ಕೆ ಯಾಕೆ ಕರ್ಮ ಮಾಡಬೇಕು ಕರ್ಮ ಯಾಕೋಸ್ಕರ ಮಾಡೋದು ಸಾಧನೆ ಜ್ಞಾನಕ್ಕಾಗಿ ಮಾಡೋದು ಕರ್ಮಣ ಜ್ಞಾನ ಮಾತನೋತಿ ಎಂತ ಜ್ಞಾನ ಅಂದರೆ ಏನು ಜ್ಞಾನ ಅಂದರೆ ನಾಲೆಡ್ಜ್ ಪುಸ್ತಕ ಹಿಡ್ಕೊಂಡು ಓದಿದರೆ ಬ್ರಹ್ಮಸೂತ್ರ ಹಿಡ್ಕೊಂಡು ಯಾರು ಬುದ್ಧಿ ಇದ್ದರೂ ಕೂಡ ಅವ್ರಿಗೆ ಅರ್ಥ ಆಗುತ್ತೆ ನಾಲೆಡ್ಜ್ ಅಲ್ಲ ಜ್ಞಾನ ಅಂದರೆ ಆಚಾರ್ಯ ಹೇಳ್ತಾರೆ ಅಪರೋಕ್ಷ ಜ್ಞಾನ ಯದ್ಭವತಿ ತದೇವ ಜ್ಞಾನ ನಾನು ಮಾಡಿದ ಇವತ್ತೊಂದು ಸತ್ಕರ್ಮ ನಾನು ಮಾಡಿದ ಸಂಧ್ಯಾ ವಂದನೆ ನಾನು ಮಾಡಿದ ದೇವತಾರಾಧನೆ ನಾನು ಮಾಡುವ ಪ್ರತಿಯೊಂದು ಚೇಷ್ಟೆಗಳು ಕೂಡ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗಬೇಕು ಸರ್ವಂ ಕರ್ಮ ಸರ್ವಂ ಕರ್ಮ ಅಂದ್ರೇನು ಜೀವನದ ಉದ್ದಕ್ಕೂ ಮಾಡುವಂತಹ ಪ್ರತಿಯೊಂದು ಕರ್ಮಗಳು ಕೂಡ ಜ್ಞಾನೇ ಪರಿಸಮಾಪ್ಯತೆ ಅಂದ್ರೇನು ಜ್ಞಾನೇ ಜಾತೆ ಪರಿಸಮಾಪ್ಯತೆ ಜ್ಞಾನೇ ಜಾತೆ ಅಂದ್ರೇನು ಈ ಕರ್ಮ ಮಾಡಿ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಂಬಂಧಪಟ್ಟ ಜ್ಞಾನ ಉತ್ಪನ್ನವಾದರೆ ಮಾತ್ರ ಈ ಕರ್ಮ ಸಾರ್ಥಕವಾಗುತ್ತೆ ಇಲ್ಲೇನೆ ಇದ್ರೆ ಈ ಕರ್ಮ ಏನು ವೇಸ್ಟ್ ಡೆಡ್ ಇನ್ವೆಸ್ಟ್ಮೆಂಟ್ ನಿಮ್ಮ ಜೀವನದಲ್ಲಿ ಈ ಕರ್ಮ ಮಾಡಿದ್ದೆಲ್ಲ ವ್ಯರ್ಥವಾಗಿ ಹೋಗುತ್ತೆ ಹಾಗಾಗಿ ಪ್ರತಿಯೊಂದು ಕರ್ಮವನ್ನು ಮಾಡಬೇಕಾದ್ರೆ ಅದನ್ನೇ ಕೃಷ್ಣ ಹೇಳಿದು ಕಹನಾ ಕರ್ಮಣೋಗತಿ ಕರ್ಮ ಮಾಡುವುದೇ ದೊಡ್ಡ ಸ್ಥಿತಿ ಅಲ್ಲ ಸುಮ್ಮನೆ ದೇವ್ರ ಮುಂದೆ ಕೂತ್ಕೊಂಡು ಘಂಟಾನಾದ ಮಾಡುವುದೇ ಅದಕ್ಕೆ ದಾಸರು ಚೇಷ್ಟೆ ಮಾಡ್ತಾರಲ್ಲ ಗೇಲಿ ಮಾಡ್ತಾರೆ ಏನು ಆ ಹೊಲೆಯ ಬಂದನೆಂದು ಒಳಗೆ ದೇವರ ಮಾಡಿ ಗಣಗಣ ಗಂಟೆಯ ಬಾರಿಸುತ್ತ ಸುಮ್ಮನೆ ಗಂಟಾನಾದನ ಮಾಡಿದ ದೇವರ ಪೂಜೆ ಅಲ್ಲ ಪ್ರತಿಯೊಂದು ಕರ್ಮದ ಒಳಗಡೆಯೂ ಆ ಮರ್ಮವನ್ನು ಅರಿತು ಕರ್ಮ ಮಾ ಅಂದ್ರೇನು ಕರ್ರ ಅಂದರೆ ಮಾಡು ಮಾ ಅಂದರೆ ಜ್ಞಾನ ಅಂತ ಅರ್ಥ ತಿಳಿದು ಮಾಡು ಪ್ರತಿಯೊಂದು ಕರ್ಮಗಳು ಕೂಡ ಭಗವಂತನ ಪ್ರೀತಿಯ ಉದ್ದೇಶದಿಂದ ಮಾಡು ಅಪರೋಕ್ಷ ಜ್ಞಾನಕ್ಕೆ ಸಹಾಯಕವಾದಾಗ ಈ ಕರ್ಮ ಪೂರ್ಣವಾಗುತ್ತೆ ಆದ್ದರಿಂದ ಎಲ್ಲ ಯಜ್ಞಗಳೂ ಸಾಧುವಾಯಿತು ಈಗ ಧ್ರುವಯಜ್ಞ ಯೋಗಯಜ್ಞ ಸ್ವಾಧ್ಯಾಯ ಯಜ್ಞ ಏನೆಲ್ಲ ಯಜ್ಞಗಳಿದೆ ಆ ಎಲ್ಲ ಯಜ್ಞಗಳು ಬೇಕು ಅವೆಲ್ಲ ಏನು ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ ಯಾಕೆ ಬೇಕು ಅಂದರೆ ಅವನ ಜ್ಞಾನಕ್ಕಾಗಿ ಬೇಕು ಅನ್ನುವ ಬಹಳ ಅದ್ಭುತವಾದ ವಿವರಣೆಯನ್ನು ಇದಕ್ಕೆ ಆಚಾರ್ಯರು ನೀಡಿದ್ದಾರೆ ಅಂತ ಚಿಂತನೆ ಮಾಡಬಹುದು ಎಲ್ಲ ಮಾಡಬೇಕಾದ್ರೆ ಕೊನೆಯಲ್ಲಿ ಪರಿಸಮಾಪ್ತಿ ಜ್ಞಾನದಲ್ಲಿ ಆಗ್ಬೇಕು ಆದ್ರೆ ಮುಂದೆ ಇನ್ನೊಂದು ಪ್ರಶ್ನೆ ಬಿಟ್ಟು ನಮ್ಗೆ ಜ್ಞಾನ ಅಂದ್ರೆ ಸರಿಯಾದ ಜ್ಞಾನ ಅಂತ ಹೇಳ್ತೀವಿ ಆ ಸಂಪಾದನೆಯನ್ನು ಹೇಗ್ ಮಾಡ್ಕೋಬೇಕು ಯೂಟ್ಯೂಬರ್ ಅಲ್ಲಿ ಬರ್ತಾನೆ ಇರುತ್ತೆ ಎಷ್ಟೆಷ್ಟೋ ಗುರುಗಳು ಬರ್ತಾ ಇರ್ತಾರೆ ಉಪದೇಶ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದ್ರಲ್ಲಿ ಸರಿ ತಪ್ಪು ಅನ್ನ ಹೇಗೆ ವಿಮರ್ಶನೆ ಮಾಡ್ತೀವಿ ಸರಿ ಬಹಳ ಅರ್ಜುನನೇ ಕೇಳಿದ ಇದೊಂದು ಅದ್ಭುತವಾದ ಪ್ರಶ್ನೆ ನಮಗೆ ಸರಿಯಾದ ಜ್ಞಾನ ಹೇಗೆ ಲಾಭ ಆಗುತ್ತೆ ಕೃಷ್ಣ ಹೇಳ್ತಾನೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಬಹಳ ಅದ್ಭುತವಾದ ಒಂದು ಬ್ರಹ್ಮಸೂತ್ರದ ಅಂತರಂಗ ಇಲ್ಲೇ ಇದೆ ಒಬ್ಬ ಗುರುವನ್ನು ಆಶ್ರಯಿಸದೆ ಅವರ ಪಾದ ಸೇವೆಯನ್ನು ಮಾಡದೆ ಗುರುಗಳ ಮಾತನ್ನು ಕೇಳದೆ ಗುರುಗಳ ಮಾತನ್ನು ಉಲ್ಲಂಘಿಸಿಬಿಟ್ರೆ ಗುರುಗಳನ್ನು ಆಶ್ರಯಿಸದೆ ನಿನಗೆ ಜ್ಞಾನ ಬರಲ್ಲ ಹಾಗಾಗಿ ಇದು ಒಳ್ಳೆಯ ಜ್ಞಾನ ಪ್ರಸಾರ ವಾಹಿನಿಯಲ್ಲೇ ಚಿಂತನೆ ಮಾಡ್ತಾ ಇದ್ದೇವೆ ನಾವು ಆದರೆ ಇದೆಲ್ಲ ಏನೇ ಜ್ಞಾನಗಳಾದರೂ ಕೂಡ ಇದೊಂದು ಮಾರ್ಗದರ್ಶನ ಅಷ್ಟೆ ನಿಜವಾದ ಜ್ಞಾನ ಸಂಪಾದನೆ ಹೇಗೆ ಒಬ್ಬ ಗುರುವನ್ನು ಆಶ್ರಯಿಸಿ ಗುರುವಿನ ಸೇವೆ ಮಾಡದೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಅಣ್ಣ ತದ್ವಿಧಿ ಪ್ರಣಿಪಾತೇನ ನಮಸ್ಕಾರ ಮಾಡು ಪರಿಪ್ರಶ್ನೇನ ಸೇವೆಯ ಅವರಲ್ಲಿ ಪರಿಪ್ರಶ್ನೆ ಅಂದ್ರೇನು ಅವರ ಗುರುಗಳ ಆಗುಹೋಗುಗಳನ್ನು ಹೋಗುಗಳನ್ನು ವಿಚಾರ ಮಾಡು ಅವರ ಹಿತ ಚಿಂತನೆ ಮಾಡಿ ಇವತ್ತೇನಾಗಿದೆ ಶಿಷ್ಯರಿಗೆ ಗುರುಗಳ ಸೇವೆ ಮಾಡ್ತಾ ಇರಬೇಕಷ್ಟೇ ಶಿಷ್ಯರು ಯಾರು ಗುರುಗಳಿಗೆ ಸೇವೆ ಮಾಡುವಂಥ ಪದ್ಧತಿ ಕಡಿಮೆಯಾಗಿಬಿಟ್ಟಿದೆ ನಿಮಗೆ ಎಲ್ಲ ರೀತಿ ನಾವು ನೋಡ್ಕೊಳ್ತೀವಿ ಬನ್ನಿ ಉಚಿತವಾಗಿ ಎಲ್ಲ ಮಾಡ್ತೇವೆ ಬನ್ನಿ ಅಂದರೆ ಅವಾಗ ಕೆಲವರು ಅವರ ಗುರುಗಳನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ಬಂದಂತಹ ವಾತಾವರಣ ಸಮಾಜದಲ್ಲಿ ಇವತ್ತು ಕಲುಷಿತವಾಗಿದೆ ಕೃಷ್ಣ ಹೇಳ್ತಾನೆ ಕಾಯಬೇಕು ದೊಡ್ಡವರ ಮನೆ ಕಾಯಬೇಕು ಅವ್ರ ಸೇವ ಹಿಂದೆಲ್ಲ ಎಂತೆ ಜ್ಞಾನಿಗಳು ಆ ಉದಂಕನ ಕಥೆ ಕೇಳ್ತೇವೆ ಅವನು ಸತ್ಯಕಾಮನ ಕಥೆ ಕೇಳ್ತೇವೆ ಅವರಿಗೆಲ್ಲ ಎಂಬತ್ತು ವರ್ಷ ಪ್ರಾಯ ಬಂತಂತೆ ಬಾಲ್ಯದಲ್ಲಿ ಸೇರಿಕೊಂಡವರು ಉದಂಕನಿಗೆ ಅಲ್ಲಿಯ ತನಕ ತತ್ವಜ್ಞಾನ ಉಪದೇಶ ಆಗಿಲ್ಲ ಆದರೂ ಗುರು ಸೇವೆ ಬಿಡಲಿಲ್ಲ ಕರ್ತವ್ಯ ಮಾಡ್ತಾನೆ ಇದ್ರು ಆದ್ದರಿಂದ ಫಲ ಸಿಗುವ ತನಕವು ಕರ್ತವ್ಯವನ್ನು ಮಾಡ್ತಾ ಇರು ಗುರುಗಳ ಸೇವೆ ಮಾಡ್ತಾ ಇರು ಉಪದೇಶ ಇವತ್ತಲ್ಲ ನಾಳೆ ಅವರು ಉಪದೇಶ ಮಾಡ್ತಾರೆ ನಿನ್ನನ್ನು ಉದ್ಧಾರ ಮಾಡ್ತಾ ಅವರು ಅಂತಹ ಗುರುಗಳಿದ್ದಾರೆ ಜ್ಞಾನ ಲಾಭಕ್ಕೆ ಯಾವುದಾವುದೋ ಮಾರ್ಗವನ್ನು ಆಶ್ರಯಿಸಿಬಿಟ್ರೆ ಅದನ್ನು ಮಾರ್ಜಾರ ವಿದ್ಯೆ ಅಂತ ಕರೀತಾರೆ ಒಬ್ಬ ಗುರುವನ್ನು ಪ್ರಾಮಾಣಿಕವಾಗಿ ಆಶ್ರಯಿಸು ಪ್ರಾಮಾಣಿಕ ಗುರುವನ್ನು ಪ್ರಾಮಾಣಿಕವಾಗಿ ಆಶ್ರಯಿಸಿ ಪ್ರಾಮಾಣಿಕ ಸೇವೆಗಳನ್ನು ಮಾಡಿದರೆ ಪ್ರಾಮಾಣಿಕವಾದ ವಿದ್ಯೆ ನಿನಗೆ ಸಿಗುತ್ತೆ ಅಂತ ಕೃಷ್ಣ ಪ್ರಾಮಾಣಿಕ ವಚನವನ್ನು ಹೇಳಿದ್ದಾನೆ ನಿಮ್ಮ ಸೇವೆಯನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಒಳ್ಳೆಯ ತತ್ವಜ್ಞಾನವನ್ನು ಮುಂದೆ ಪ್ರಾಮಾಣಿಕವಾದ ವಿದ್ಯೆಯನ್ನು ಕೊಡ್ತೀವಿ ಒಳ್ಳೆಯ ಪುಣ್ಯ ಪಾಪ ಕರ್ಮ ಎಲ್ಲವನ್ನೂ ಮಾಡ್ತೀವಿ ಆದರೆ ಈ ಪಾಪಕರ್ಮ ಸಹಜವಾಗಿ ಮಾಡ್ಬಿಡ್ತೀವಿ ಪುಣ್ಯಕರ್ಮ ನಿಮ್ಮಂತವ್ರು ಹೇಳಿದ್ರೆ ಮಾಡ್ತೀವಿ ಅಷ್ಟೇ ಪಾಪಕರ್ಮ ಸಹಜವಾಗಿ ನಮ್ಮ ಮಾಡ್ತಾನೆ ಇರ್ತಾನೆ ಅನುಸಾರವಾಗಿ ಈ ಪಾಪಕರ್ಮವನ್ನು ದಾಟುವ ಉಪಾಯ ಏನು ಹ್ಮ್ ಬಹಳ ಅದಕ್ಕೆ ಮಧ್ಯಮತ ಎಷ್ಟು ಚಂದ ಅಂದ್ರೆ ಕರ್ಮತಾರಕ ಅಂತ ಹೇಳಿಲ್ಲ ಕರ್ಮತಾರಕ ಅನ್ನುವುದು ಜ್ಞಾನದ ಜ್ಞಾನದ ಹಿನ್ನೆಲೆಯಲ್ಲಿ ನಮ್ಮ ಬದುಕಿನ ಎಲ್ಲಾ ಪಾಪಗಳನ್ನು ಸುಡುವ ಶಕ್ತಿ ಭಗವಂತನ ಜ್ಞಾನಕ್ಕಿದೆ ಕೆಲವು ಕಡೆ ಎಲ್ಲ ಜ್ಞಾನಿಗಳ ಮಾತಿದೆ ಎಷ್ಟೇ ತಪ್ಪುಗಳನ್ನು ಮಾಡಿದರೂ ಅವನ ಹೃದಯದಲ್ಲಿ ಹುಟ್ಟುವ ಪ್ರಾಮಾಣಿಕವಾದ ಭಕ್ತಿ ಸರ್ವೋತ್ತಮ ಭಗವಂತನ ಎಚ್ಚರ ಆ ಜ್ಞಾನ ಅದು ಸುಟ್ಬಿಡುತ್ತೆ ಕೃಷ್ಣ ಹೇಳ್ತಾನೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಆಡಿ ಭಸ್ಮಸಾತ್ ಕುರುತೇ ಅರ್ಜುನ ನಿನ್ನ ಏನೆಲ್ಲ ಪಾಪಗಳಿದೆ ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿದ್ಯತೆ ಯಥೈಂಧಾಂಸಿ ಸಮಿತೋಗಿರ್ ಭಸ್ಮಸಾತ್ ಕುರುತೆ ಅರ್ಜುನ ಬೆಂಕಿಯಲ್ಲಿ ಕಟ್ಟಿಗೆ ಹಾಕಿದರೆ ಎಲ್ಲ ಸುಟ್ಟ ಹಾಕುತ್ತಾ ಇಲ್ವಾ ಕಟ್ಟಿಗೆ ಅಂದರೆ ನಮ್ಮ ಕರ್ಮಗಳು ಅಂತ ಅರ್ಥ ಅದನ್ನು ಭಗವಂತ ಎಂಬ ಜ್ಞಾನದ ಬೆಂಕಿಯಲ್ಲಿ ಹಾಕಿದರೆ ಎಲ್ಲ ಕರ್ಮ ಬಂಧನಗಳು ಕೂಡ ಬಿಡುಗಡೆ ಆಗಿಬಿಡುತ್ತೆ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಜ್ಞಾನಪ್ರಾಪ್ತಿಗೆ ಹಂಬಲಿಸಬೇಕು ಕರ್ಮಗಳನ್ನು ಮಾಡಲಿಕ್ಕೆ ಎಷ್ಟೋ ಜನಕ್ಕೆ ಉತ್ಸಾಹ ಇದೆ ಮಾಡಿಬಿಟ್ಟು ಒಂದು ದೇವ್ರ ಪೂಜೆ ಮಾಡಿ ಅವನಿಗೆ ಬೇ ಕಟ್ಟಿ ಇಟ್ಬಿಟ್ಟು ಓಡೋರು ತುಂಬ ಮಂದಿ ಇದ್ದಾರೆ ಹತ್ತು ನಿಮಿಷ ಆದರೂ ಇಂಥ ಒಂದು ತತ್ವಜ್ಞಾನದ ಸಂಪಾದನೆಗೆ ನಮ್ಮ ಬದುಕಿನ ಪ್ರಯತ್ನಗಳಿದರೆ ಸಾವಿರಾರು ನಮ್ಮ ಕರ್ಮ ಬಂಧನಗಳನ್ನು ಸುಡಲಿಕ್ಕೆ ಇದು ದೊಡ್ಡ ಉಪಾಯವಾಗುತ್ತೆ ಅಂತ ಕೃಷ್ಣ ಗೀತೆಯಲ್ಲಿ ಉಪದೇಶ ಮಾಡಿದ್ದಾನೆ ಆದರೆ ಇದಕ್ಕೆ ಬೇಕಾಗಿರುವಂತಹದ್ದು ಪ್ರಾಮಾಣಿಕವಾದ ಶ್ರದ್ಧೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಸರಿಯಾದ ಶ್ರದ್ಧೆ ಇದ್ದವರು ಇಂತಹ ಜ್ಞಾನಿ ಜ್ಞಾನವನ್ನು ಹೊಂದುತ್ತಾರೆ ಭಗವಂತನಲ್ಲಿ ಭಕ್ತಿ ಇರಬೇಕು ಅಜ್ಞ ಅಶ್ರದ್ಧದಾನ ಸಂಶಯಾತ್ಮ ಅಂಥವರಿಗೆಲ್ಲ ಈ ತತ್ವಜ್ಞಾನ ಲಾಭ ಆಗಲ್ಲ ಪರಲೋಕದ ಸುಖಗಳು ಕೂಡ ಇಲ್ಲ ಆದ್ದರಿಂದ ವಿಶೇಷವಾಗಿ ಈ ತತ್ವಜ್ಞಾನದ ಯೋಗ ಹೀಗೆಲ್ಲ ತುಂಬ ಉಪದೇಶಗಳನ್ನು ಮಾಡಿಕೊಂಡು ಬಂದು ನಿನ್ನ ಅಜ್ಞಾನವನ್ನು ಪರಿಹಾರ ಮಾಡಿಕೊ ಪ್ರತಿಯೊಂದು ಕರ್ತವ್ಯಗಳನ್ನು ಕೂಡ ಭಗವಂತನ ಪೂಜಾರೂಪವಾಗಿ ಮಾಡಿದರೆ ಯುದ್ಧರೂಪವಾದ ಈ ಕರ್ಮ ಯಾವ ಗುರುಗಳು ಅದು ಇದು ಭಗವಂತನ ದ್ವೇಷಿಗಳಿಗೆ ಸಪೋರ್ಟ್ ಮಾಡೋರನ್ನೆಲ್ಲ ಕೊಂದು ಹಾಕೋ ದೇವರ ಪೂಜೆಯಂತ ಮಾಡು ನಿನಗೆ ಯಾವ ಕರ್ಮ ಆಗಲ್ಲ ಇಲ್ಲಿ ನೀನು ಸುಖವಾಗಿ ತತ್ವಜ್ಞಾನ ಸಂಪಾದನೆಗೆ ಯೋಗ್ಯ ಅಧಿಕಾರಿ ಆಗ್ತಿ ಅಂತ ಜಾತಾಪರೋಕ್ಷೆಯಾದ ಅರ್ಜುನನಿಗೆ ಕೃಷ್ಣ ಅತ್ಯಂತ ಪ್ರೀತಿಯಿಂದ ಅವನನ್ನು ನೆಪ ಮಾಡಿಕೊಂಡು ಉಪದೇಶ ಮಾಡಿದ್ದಾನೆ ಅಷ್ಟು ಬೇಗ ಇಪ್ಪತ್ತು ಮೂವತ್ತು ನಿಮಿಷದಲ್ಲಿ ಪ್ರವಚನ ಮುಗಿಯಬಹುದು ಇದರ ಅನುಷ್ಠಾನ ಅಷ್ಟು ಬೇಗ ಜೀರ್ಣ ಆಗಲ್ಲ ನಮಗೆ ಅಂಥ ಎತ್ತರದ ಭಗವದ್ಗೀತೆಯ ಮೌಲಿಕವಾದ ಚಿಂತನೆಗಳನ್ನು ವಿಶೇಷವಾಗಿ ಈ ವಾಹಿನಿಯ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ ಅತ್ಯಂತ ಸಂತೋಷವಾಗ್ತಾ ಇದೆ ಯಾಕೆಂದರೆ ಇವತ್ತು ಯಾವುದಾದ್ರೂ ಒಂದು ಮಾಧ್ಯಮದಲ್ಲಿ ತತ್ವಜ್ಞಾನವನ್ನು ಪ್ರಚಾರ ಮಾಡಬೇಕು ಇಲ್ಲೇ ಇದ್ದರೆ ಒಂದು ವಿವಾದ ಆದರೂ ಮಾಡಿ ಅಂತ ಹೇಳ್ತಾರೆ ಕೊನೆಗೆ ಆಚಾರ್ಯರು ಒಂದು ಒಂದು ವಿವಾದ ಹುಟ್ಟಿಸಿ ವಿವಾದ ಯಾಕೆ ಹುಟ್ಟಿಸಬೇಕು ವಿವಾದದ ಮಾತುಗಳನ್ನೇ ಆಡಿ ಸಂಶಯ ಬರುವಾಗ ಮಾತನಾಡಿ ಅಂತಾರೆ ಮಧ್ವಾಚಾರ್ಯರು ಸರಿಯಾಗಿ ಮಾತನಾಡಬೇಕು ಅಂತಿಲ್ಲ ಡೌಟ್ ಬರುವ ಹಾಗಾದರೂ ಮಾತಾಡಿ ಯಾಕೆ ಅಂದರೆ ಡೌಟ್ ಬರುವಾಗ ಮಾತನಾಡಿದರೆ ಅದರಲ್ಲಿ ಜಿಜ್ಞಾಸೆ ಮಾಡ್ತಾರೆ ಜಿಜ್ಞಾಸೆ ಮಾಡ್ತಾರೆ ಜಿಜ್ಞಾಸೆ ಮಾಡಿದ ಮೇಲೆ ತತ್ವಜ್ಞಾನ ಬರುತ್ತೆ ಆದ್ದರಿಂದ ನಾವು ಮಾತನಾಡಿದರಲ್ಲಿ ಎಷ್ಟೋ ಅಂಶಗಳಲ್ಲಿ ತಪ್ಪಿರ್ಬೋದು ಜಿಜ್ಞಾಸೆ ಮಾಡ್ತಾರೆ ಜನಗಳು ವಿಚಾರ ಮಾಡ್ತಾರೆ ಅದರಿಂದ ಏನಾಗುತ್ತೆ ಅಂದರೆ ಮತ್ತೆ ಪುನಃ ಜ್ಞಾನ ಲಾಭ ಆಗುತ್ತೆ ಜ್ಞಾನ ಲಾಭವೇ ಮನುಷ್ಯ ಜನ್ಮದ ಆದ್ದರಿಂದ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯ ಜೀವನದ ಮೂರು ಮೌಲಿಕವಾದ ನಿಧಿಗಳು ಯಾವುದು ಅಂದರೆ ಮೋಕ್ಷ ಬೇಕು ಅನ್ನೋ ಬಯಕೆ ಇರಬೇಕು ಮನುಷ್ಯತ್ವ ಇರಬೇಕು ದೊಡ್ಡವರನ್ನು ಆಶ್ರಯಿಸಬೇಕು ಆವಾಗ ತತ್ವಜ್ಞಾನದ ಲಾಭ ಆಗಿ ನಾವು ನಮ್ಮ ಬದುಕಿನ ಸಾರ್ಥಕತೆ ಆಗುತ್ತೆ ಅನ್ನೋದು ಕೃಷ್ಣನ ಉಪದೇಶವಾಗಿದೆ ಇಂಥ ಒಂದು ಸುಂದರವಾದ ನಾಲ್ಕನೇ ಅಧ್ಯಾಯದ ವಿವರಣೆಯನ್ನು ಯಥಾಶಕ್ತಿ ಈ ವಾಹಿನಿಯ ಮೂಲಕ ನಾವೇನು ವಿತ್ತರಿಸಿದ್ದೇವೆ ಇದರಿಂದ ಹರಿವಾಯುಗುರುಗಳು ಪ್ರೀತರಾಗಲಿ ಅಂತ ಈ ಮಂಗಳ ಪ್ರಸಂಗದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಹರೇ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು